नमस्कार गुड मॉर्निंग निम्म जोते नानु हरीश नागराजु अप्पु फैंस के अन्न संतर्पणे इवत्तु वेज मत्तु नॉन वेज एरडू कूड तयार आगिदे अरमने मैदानदल्लि अभिमानद ऊट अप्पु अभिमानिगळिगे अप्पु अच्चुमेच्चिन मेनू कूड तयार आगिदे एल्लदर बग्गे निम्म मुंदे मेगा कवरेज इदु अप्पु स्मरणे ಅಪ್ಪು ಸ್ಮರಣೆಯ ಮೊದಲ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ 315 ವಿವಿಐಪಿಗಳಿಗೆ ನೇತ್ರದಾನಕ್ಕೆ ಸಹಿ ಹಾಕ್ತಿದ್ದಾರೆ. ನಿನ್ನೆ ಅಪ್ಪು ಮನೆ ಹತ್ರ ನೇತ್ರದಾನಕ್ಕೆ ಸಹಿ ಹಾಕಿದ ನಟರು ರಾಜಕಾರಣಿಗಳು ನೇತ್ರದಾನಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ದೊಡ್ಡ ಮನೆಯಿಂದ ಅಣ್ಣವರು ಶುರು ಮಾಡಿದಂತಹ ಅಭಿಯಾನ ಅಪ್ಪು ಕೂಡ ಅವರ ನಿಧನದ ನಂತರ ಅವರ ಏನೋ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ಇದೀಗ ನಿನ್ನೆ ಯಾರ್ಯಾರು ಬಂದಿದ್ರು ನಟರು ರಾಜಕಾರಣಿಗಳೆಲ್ಲ 315 ಜನ ವಿವಿಐಪಿಗಳು ನೇತ್ರದಾನಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಅಪ್ಪು ಪ್ರೇರಣೆಯಿಂದ ನೇತ್ರದಾನಕ್ಕೆ ನಿರ್ಧಾರ ಮಾಡಿದ್ದಾರೆ. ನಿನ್ನೆ ಪುಣ್ಯ ಸ್ಮರಣೆ ಸಂದರ್ಭದಲ್ಲಿ ನೇತ್ರದಾನಕ್ಕೆ ಸಹಿ ಹಾಕಿದ್ದಾರೆ. ಲಯನ್ಸ್ ಕ್ಲಬ್ ಅಧ್ಯಕ್ಷ ಪ್ರಕೃತಿ ಪ್ರಸನ್ನ ಇದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಲ್ಭಾಗದಲ್ಲಿ ಅಫ್ಕೋರ್ಸ್ ನಿನ್ನೆ ಎಲ್ಲ ನಟ ನಟಿಯರು ಬಂದಿದ್ದರು, ಹಿರಿಯರು, ಯಂಗ್ಸ್ಟರ್ಸ್ಗಳು, ಎಲ್ಲ ದಿಗ್ಗಜ ಕಲಾವಿದರು, ರಾಜಕಾರಣಿಗಳು, ಕ್ರೀಡಾ ಕ್ಷೇತ್ರದಲ್ಲಿ, ಸಮಾಜ ಸೇವೆ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರದವರೆಲ್ಲ ಗಣ್ಯರು ಬಂದಿದ್ದರು ನಿನ್ನೆ. ರಾಜ್ ಕುಟುಂಬದ ಆತ್ಮೀಯರು ಇದ್ದರು ಅಲ್ಲಿ. ಸೊ ಅವರೆಲ್ಲರೂ ಕೂಡ ಸುಮಾರು 315 ಜನ ಗಣ್ಯರು ನಾವು ನೇತ್ರದಾನವನ್ನು ಮಾಡ್ತೀವಿ ಅಂತ ಸಹಿ ಹಾಕಿದ್ದಾರೆ. ಲಯನ್ಸ್ ಕ್ಲಬ್ ಇದನ್ನು ಏರ್ಪಡಿಸಿತ್ತು. ಅದ್ರ ಬಗ್ಗೆ ಅಫ್ಕೋರ್ಸ್ ಪ್ರಕೃತಿ ಪ್ರಸನ್ನ ಮುಖ್ಯಸ್ಥರು ಲಯನ್ಸ್ ಕ್ಲಬ್ನವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. 315 ಜನ ವಿವಿಐಪಿಗಳು ಸಹಿ ಹಾಕಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟರು. ಬಲಭಾಗದಲ್ಲಿ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಇಟ್ಸ್ ಆಲ್ ಸೆಟ್ ಟು ಗೋ ಅಂದರೆ ಅನ್ನ ಸಂತರ್ಪಣೆ ಶುರು ಆಗಬೇಕು. ಎಲೆ ಹಾಕಿದ್ದಾಯಿತು, ಇನ್ನೇನಿದ್ರು ಬಂದು ಕೂತ್ಕೋತಾರೆ, ಅದಾದಮೇಲೆ ಬಡಿಸೋಕೆ ಶುರು ಮಾಡ್ತಾರೆ, ಅನ್ನ ಸಂತರ್ಪಣೆಗೆ ಚಾಲನೆ ಸಿಗುತ್ತೆ. ಈ ಕ್ಷಣದಿಂದ ಮಧ್ಯಾಹ್ನ 3-3:30 ತನಕ ಸುಮಾರು 25-30 ಸಾವಿರ ಜನಕ್ಕೆ ವೆಜ್, ಒಂದು 5,000 ಜನಕ್ಕೆ, ನಾನ್ ವೆಜ್ಜೇ ಜಾಸ್ತಿ, ಒಂದು 25,000 ಜನಕ್ಕೆ. ಸೊ ಹಾಗಾಗಿ ಎಲ್ಲ ತಯಾರಾಗಿದೆ, ಬಡಿಸೋದಕ್ಕೆ ಅವರು ರೆಡಿ ಆಗ್ತಿದ್ದಾರೆ. ಇದು ತ್ರಿಪುರ ವಾಸಿನಿಯ ಒಳಭಾಗದ ದೃಶ್ಯ. ನಿನ್ನೆ ಯಾರ್ಯಾರು ಬಂದಿದ್ರಲ್ಲ ಎಲ್ಲರೂ ಕೂಡ 315 ಜನ ವಿವಿಐಪಿಗಳು ನಾವು ನೇತ್ರದಾನವನ್ನು ಮಾಡ್ತೀವಿ ಅಂತ ಸಹಿ ಹಾಕಿದ್ದಾರೆ. ಸ್ವತಃ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಲಯನ್ಸ್ ಕ್ಲಬ್ನ ಮುಖ್ಯಸ್ಥರಾದ ಪ್ರಕೃತಿ ಪ್ರಸನ್ನ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಕೃತಿ ಪ್ರಸನ್ನ ಅವರೇ, ನಿನ್ನೆ ಏನಾಯಿತು? ನಮಸ್ಕಾರ. ನಿನ್ನೆ ತುಂಬ ವಿವಿಐಪಿಗಳಿಗೆ ಮಾತ್ರ ಅಲ್ಲಿ ಊಟದ ವ್ಯವಸ್ಥೆ ಆಗಿತ್ತು ಮನೆಯಲ್ಲಿ. ತುಂಬಾ ಖುಷಿಯಾಗಿದ್ದ ವಿಚಾರ ಏನು ಅಂತಂದ್ರೆ, ಅವರೆಲ್ಲ ಬಂದ ಗಣ್ಯರಲ್ಲಿ ಸರ್ ನಾವೇ ನೇತ್ರದಾನ ಮಾಡಬೇಕು ಅನ್ಕೊಂಡಿದ್ವಿ, ಇದು ನಮ್ಮ ಮನೆ ಬಾಗಿಲಿಗೆ ತಂದಿದ್ದೀರಾ ಅಂತ ಹೇಳಿ ಪ್ರತಿಯೊಬ್ರು ತುಂಬಾ ಖುಷಿ ಪಟ್ಬಿಟ್ಟು ನೇತ್ರದಾನ ಮಾಡಿದ್ರು, ಅಪ್ಲಿಕೇಶನ್ಗಳ ತುಂಬಿದ್ರು. ಎಲ್ಲಾ ಸಿನಿಮಾ ರಂಗದ ಗಣ್ಯ ವ್ಯಕ್ತಿಗಳು ಪ್ಲಸ್ ರಾಜಕೀಯದ ಗಣ್ಯ ವ್ಯಕ್ತಿಗಳು ಕೂಡ ಮಿನಿಸ್ಟರ್ಗಳು ಕೂಡ ತುಂಬಿದ್ರು. ಅದು ತುಂಬಾ ನಮಗೆ ಖುಷಿ ಆಗ್ತಾ ಇರೋ ವಿಚಾರ ಅಂದ್ರೆ, ಈಗ ಏನಾಗಿದೆ ಅಂದ್ರೆ, ಅಪ್ಪು ಅವರು ಇನ್ನೂ ಜೀವಂತವಾಗಿ ಎಲ್ಲರ ಜೊತೆಗೆ ಇದ್ದಾರೆ ಅನ್ನಕ್ಕೆ ಇದು ಒಂದೇ ಸಾಕ್ಷಿ. ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ಸರ್ ಅಂತ ಮಹಾನ್ ಭಾವನೆ ಕೊಟ್ಟಾಯ್ತು ಅಂದಿನ ಮೇಲೆ ನಾವಿನ್ನೇನು ಸರ್ ಅಂತಂದೇಳಿ ಪ್ರತಿಯೊಬ್ರು ಅದೇ ಮಾತು ಹೇಳ್ತಾ ಇದ್ರೆ ಬಿಟ್ರೆ ಬೇರೆ ಇನ್ನೇನು ಹೇಳ್ತಾ ಇಲ್ಲ. ಅದೊಂದು ಬಹಳ ಖುಷಿ ಆಗ್ತದೆ ಸರ್. ನಮ್ಗೆ ಅಣ್ಣವ್ರ ಕಾಲದಿಂದ ಕೂಡ ಅಣ್ಣವ್ರು ಇದಕ್ಕೆ ಅವತ್ತೇ ಚಾಲನೆ ಕೊಟ್ಟರು, ಅದಾದ್ಮೇಲೆ ಎಲ್ಲರಿಗೂ ಅರಿವಿದೆ, ಎಲ್ಲರೂ ಕೂಡ ನೇತ್ರದಾನ ಮಾಡಬೇಕು ಅಂತ ಎಲ್ಲರೂ ಕೂಡ ಅನ್ಕೋತಾರೆ. ಬಟ್ ಹೆಂಗೆ ಈ ಎಲ್ಲ ದೊಡ್ಡ ದೊಡ್ಡ ಜನ ಎಲ್ಲ ಅವರ ಬಿಸಿ ಸ್ಕೆಡ್ಯೂಲ್ ನಲ್ಲಿ ಯಾರು ಕೂಡ ಹೋಗಿ ಅಲ್ಲೆಲ್ಲೋ ಸೈನ್ ಹಾಕಬೇಕು, ಅನ್ನೋ ಒಪ್ಪಿಗೆ ಕೊಡಬೇಕು, ನೋಂದಣಿ ಮಾಡ್ಕೋಬೇಕು, ಇದೆಲ್ಲ ಆಗೋಲ್ಲ ಅಂತೀರಾ? ಸೊ ಹಾಗಾಗಿ ಈ ತರ ಸಂದರ್ಭದಲ್ಲಿ ಇದಾದಾಗ ಇದಕ್ಕೊಂದು ಚಾಲನೆ ಸಿಗುತ್ತೆ, ಒಂದು ವೇಗ ಸಿಗುತ್ತೆ ಅನ್ಸುತ್ತಲ್ಲ?
100% ಸರ್ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನದು ಇವತ್ತು ಬೆಂಗಳೂರಿನ ಮೆಕ್ಯಾನಿಕಲ್ ಲೈಫ್ ಅನ್ನಂಗೆ ನಡೀತಾ ಇರುತ್ತೆ ಅವರವರ ಶೆಡ್ಯೂಲ್ ಗಳಲ್ಲಿ ಅವರವರು ಹೋಗ್ತಾನೆ ಇರ್ತಾರೆ ಫಾಸ್ಟ್ ಆಗಿ ಅಂತ ಟೈಮ್ ಅಲ್ಲಿ ಎಲ್ಲೋ ಹೋಗಬೇಕು ಯಾವುದೊಂದು ಹಾಸ್ಪಿಟಲ್ ಗೆ ಹೋಗಿ ನಿಂತ್ಕೊಂಡು ಅಲ್ಲಿ ಒಳಗೆ ಹೋಗಿ ಅಲ್ಲಿ ಹೆಂಗಿರುತ್ತೋ ವ್ಯವಸ್ಥೆ ಗೊತ್ತಿಲ್ಲ ಯಾರು ಮೀಟ್ ಆಗಬೇಕು ಗೊತ್ತಿಲ್ಲ ಅನ್ನೋ ಒಂದು ಬಹಳ ಒಂದು ಇರುತ್ತೆ ಬಟ್ ಇದೇ ವಿಚಾರದಲ್ಲಿ ನಮ್ಮ ಭುಜಂಗ್ ಶೆಟ್ಟಿ ಡಾಕ್ಟರ್ ಆಗಿರ್ಬೋದು ನಮ್ಮ ನಾರಾಯಣ ನೇತ್ರಾಲಯದಿಂದ ಎಂತ ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಯಾರೇ ಅಲ್ಲಿಗೆ ಬಂದು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಫಂಕ್ಷನ್ ನಡೀತಾ ಇದೆ ನಮಗೆ ಒಂದು 100 ಅಪ್ಲಿಕೇಶನ್ ತುಂಬಿಸಿಕೊಂಡು ಹೋಗ್ತೀವಿ ಅಂತಂದ್ರೆ ದಯವಿಟ್ಟು ಅವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ತಾವು ಯಾವುದೇ ಫಂಕ್ಷನ್ ಗಳಿಗೆ ತಗೊಂಡು ಹೋಗಬಹುದು ತಗೊಂಡೋಗಿ ತುಂಬಿಸಿಕೊಂಡು ನೀಟಾಗಿ ವಾಪಸ್ ಕೊಡಬಹುದು ತುಂಬಿಸ್ಲಿಕ್ಕೆ ಒಂದು 2 ನಿಮಿಷದ ಬ್ರೀಫಿಂಗ್ ಮಾಡ್ತಾರೆ ಹೇಗೆ ತುಂಬಿಸಬೇಕು ಅಂತ ಹೇಳಿ ಅದು ಬ್ರೀಫಿಂಗ್ ತಗೊಂಡ್ಬಿಟ್ಟು 100 ಅಪ್ಲಿಕೇಶನ್ ತಗೊಂಡ್ರೆ ಒಂದು ವೇಸ್ಟ್ ಮಾಡಬೇಡಿ ಆ ಪ್ರತಿಯೊಂದು ಅಪ್ಲಿಕೇಶನ್ ತುಂಬಿಸ್ಕೊಂಬರಿ ಅನ್ನೋದು ನನ್ನ ಒಂದು ಅನಿಸಿಕೆ ಒಳ್ಳೆ ಮಾತು ಹೇಳಿದ್ರಿ ಪ್ರಕೃತಿ ಪ್ರಸನ್ನ ಅವರೇ ಒಂದು ಕುತೂಹಲದ ಪ್ರಶ್ನೆ ಅಷ್ಟೇ ಇದು ನಿನ್ನೆ ತುಂಬಾ ಜನ ಸಹಿ ಹಾಕಿದ್ದಾರೆ ಅಂತ ನೀವು ಹೇಳಿದ್ರಿ ನೋಂದಣಿ ಮಾಡ್ಕೊಂಡ್ರು ಅಂತ ಹೇಳಿದ್ರಿ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ನಾವು ಇದಕ್ಕೆ ಇನಿಷಿಯೇಟ್ ಮಾಡ್ತೀವಿ ಬೇರೆವರಿಗೂ ಮಾದರಿ ಆಗ್ತೀವಿ ಅಂತ ಅಲ್ಲಿರುವಂತಹ ಗಣ್ಯರು ಹೇಳಿದ್ದಾರೆ ಅಂತ ನಟರು ರಾಜಕಾರಣಿಗಳು ಒಂದಷ್ಟು ಜನ ಹೆಸರು ಹೇಳಬಹುದಾ ಯಾರ್ಯಾರು ಸೈನ್ ಹಾಕಿದ್ರು ಅಂತ ಸೋ ದಟ್ ಅವ್ರನ್ನ ಅನುಸರಿಸ್ತಿರುವಂತಹ ಕೋಟ್ಯಾಂತರ ಜನ ಅಥವಾ ಸಾವಿರಾರು ಜನ ಲಕ್ಷಾಂತರ ಜನ ಅವರು ಕೂಡ ಇನಿಷಿಯೇಟ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಓಕೆ ಕೆಲವರದ್ದು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ಕೆಲವರು ಇದು ಮಾಡಿದ್ದಾರೆ ಅರುಣ್ ಸಾಗರ್ ಅವರದಿಂದ ಸ್ಟಾರ್ಟ್ ಆಗಿತ್ತು ಫಸ್ಟ್ ಗೆ ಓಕೆ ಅವರು ಇರಬಹುದು ರಂಗಾಯಣ ರಘು ಅವರು ಇರಬಹುದು ಓಕೆ ಅವರು ಫುಲ್ ಬೆಟಾಲಿಯನ್ ಪೂರ್ತಿ ಅವರದು ಎಲ್ಲರನ್ನು ಅವರ ಫ್ರೆಂಡ್ ಸರ್ಕಲ್ ಅನ್ನ ಕರ್ಕೊಂಡು ಸ್ಟಾರ್ಟ್ ಮಾಡಿದ್ರು ಸುಂದರ್ ಕೃಷ್ಣ ಅರಸ್ ಅವರಂತೂ ಇವರು ಸುಂದರರಾಜ್ ಅವರು ತುಂಬಾ ಇಷ್ಟಪಟ್ಟುಬಿಟ್ಟು ನನ್ನ ಫ್ಯಾಮಿಲಿ ಪೂರ್ತಿ ಇದು ಮಾಡಿಸ್ತೀನಿ ದಯವಿಟ್ಟು ತಾವು ಮನೆಗೆ ಬನ್ನಿ ನಮ್ಮ ಮನೆಯಲ್ಲಿ ನಾನು ಒಂದು 50 ಜನ ಸೇರಿಸಿರ್ತೀನಿ ಅಂತ ಹೇಳಿದ್ರು ಡಿಸ್ಕನೆಕ್ಟ್ ಇನ್ನು ದೊಡ್ಡ ದೊಡ್ಡ ನಟರು ಇದ್ದ ಸಹಿ ಹಾಕಿದಾರ ಬಂದಿದ್ರು ನಾನು ತುಂಬಾ ಜನ ಅದಕ್ಕೆ ಕೇಳ್ತಾ ಇದ್ದೀನಿ ಡಿಸ್ಕನೆಕ್ಟ್ ಆಯ್ತು ಕೇಳಿಸ್ತಿದೆ ಸರ್ ಯುವರ್ ಆಡಿಬಲ್ ಓಕೆ ಮತ್ತೆ ಸಂಪರ್ಕ ಮತ್ತೆ ಸಾಧ್ಯ ಆಗುತ್ತೆ ಅನ್ಸುತ್ತೆ ಬಿಕಾಸ್ ಅದೊಂದು ಅವ್ರನ್ನ ಅಭಿಮಾನಿಸುವ ಅನುಸರಿಸುವ ಅನುಯಾಯಿಗಳಾಗಿರುವಂತಹ ರಾಜಕಾರಣಿಗಳಾಗಿರಲಿ ಅಥವಾ ನಟರಾಗಿರಲಿ ಲಕ್ಷಾಂತರ ಜನ ಇದ್ದೇ ಇರ್ತಾರೆ ಅಭಿಮಾನಿಗಳು ಇಲ್ಲಪ್ಪ ನಮ್ಮಣ್ಣ ಹಿಂಗೆ ಮಾಡಿದ್ದಾರೆ ಅಥವಾ ನಾವು ಆರಾಧಿಸುವಂಥ ನಾವು ಇಷ್ಟಪಡುವಂಥ ನಟ ಹಿಂಗೆ ಮಾಡಿದ್ದಾರೆ ಅಂದಾಗ ಅವ್ರಿಗೂ ಪ್ರೇರಣೆ ಆಗುತ್ತೆ ಅಂತ ಬಲಭಾಗದಲ್ಲಿ ಈಗಾಗಲೇ ಕೂತಾಯಿತು ಅನ್ನ ಸಂತರ್ಪಣೆ ಶುರುವಾಗಿದೆ ಚಾಲನೆ ಈಗೆಲ್ಲ ಬಕೆಟಿಗೆ ತುಂಬ್ತಾ ಇದ್ದಾರೆ ದೊಡ್ಡ ದೊಡ್ಡ ಹಂಡೇನೋ ಅಥವಾ ಬೋಸಿ ಅಥವಾ ಏನೇನು ಪಾತ್ರೆ ಏನೇನು ಹೇಳ್ತೀರಿ ನಿಮ್ಮ ನಿಮ್ಮ ಊರ ಕಡೆ ಎಲ್ಲ ಅದು ಸೊ ಆ ಪಾತ್ರೆಯಿಂದ ಈಗ ಬಕೆಟ್ಗಳಿಗೆ ತುಂಬ್ತಾ ಇದ್ದಾರೆ ಬಿಕಾಸ್ ಸರ್ವ್ ಮಾಡೋಕ್ಕೆ ಬಕೆಟ್ ಈಸಿ ಅಲ್ಲ ತೊಗೊಂಡು ಸರ್ವ್ ಮಾಡ್ಬೋದು ಮಧ್ಯದೇ ಇಟ್ಕೊಂಡಿದ್ದಾರೆ ಸರ್ವ್ ಮಾಡಿ ಮಾಡಿ ಬಂದು ಮತ್ತೆ ತುಂಬಿಸ್ತಾರೆ ಮತ್ತೆ ತುಂಬಿಸೋಕ್ಕೆ ಬೇರೆಯವರು ಇರ್ತಾರೆ ಮತ್ತೆ ಅದನ್ನು ಬಡ್ಸೋಕ್ಕೆ ಬೇರೆಯವರು ಇರ್ತಾರೆ ಒಂದು ದೊಡ್ಡ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಇದಾಗಿರೋದ್ರಿಂದ ಅದಕ್ಕೆ ಸಾವಿರಾರು ಗಟ್ಟಲೆ ಬಾಣಸಿಗರು ಅದಕ್ಕೆ ಹೆಲ್ಪರ್ಸ್ಗಳು ಸಹಾಯಕರು ಜೊತೆಗೆ ಸ್ವಚ್ಛತೆ ಕ್ಲೀನಿಂಗ್ ಮಾಡೋರು ಎಲ್ಲ ಇದ್ದೇ ಇದ್ದಾರೆ ಅವರೆಲ್ಲರಿಗೂ ಈಗ ಬಾಟ್ಲ್ಸ್ಗಳು ಓಕೆ ಎಲ್ಲರಿಗೂ ಬಿಸ್ತರಿ ಬಾಟ್ಲು ಸುಮ್ಮನೆ ಏನೋ ಎಲ್ಲರಿಗೂ ಲೋಟ ಇಟ್ಟು ನೀರು ಹಾಕಿದ್ರಪ್ಪ ಅಂತಿಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವನೊಂದು ಬಾಟ್ಲ್ ಇಡ್ತಿದ್ದಾರೆ ನೀಟಾಗೆ ಅವರೆಲ್ಲರಿಗೂ ಕೂಡ ಅರೇಂಜ್ ಮಾಡಿದ್ದಾರೆ ದೊಡ್ಡ ಮನೆಯವರು ಸೊ ಇದು ಮತ್ತೆ ಲೆಟ್ಸ್ ಗೋ ಬ್ಯಾಕ್ ಲಯನ್ಸ್ ಕ್ಲಬ್ನ ಮುಖ್ಯಸ್ಥರು ಪ್ರಕೃತಿ ಪ್ರಸನ್ನ ರೀಕನೆಕ್ಟ್ ಆಗಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ದೊಡ್ಡ ದೊಡ್ಡ ನಟರು ರಾಜಕಾರಣಿಗಳಲ್ಲಿ ಬಂದಿದ್ರು ಹೇಳಬೇಡಿ ಅಂತ ಏನಾದ್ರು ಹೇಳಿದಾರ ಬಿಕಾಸ್ ಅವ್ರನ್ನ ಅನುಸರಿಸುವಂಥ ಲಕ್ಷಾಂತರ ಜನ ಇದ್ದಾರೆ ಅವ್ರ ಹೆಸರು ಹೇಳಿದ್ರೆ ಅಯ್ಯೋ ಹೌದಾ ಅವರೇ ಮಾಡಿದಾರ ಹಂಗಾರೆ ನಾವು ಮಾಡೋಣ ಒಂದು ಇದಕ್ಕೊಂದು ಸ್ಪೀಡ್ ಸಿಗುತ್ತೆ ಇದಕ್ಕೊಂದು ಇನಿಷಿಯೇಟಿವ್ ಆಗುತ್ತೆ ಇದಕ್ಕೊಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ನನಗಂತೂ ಅನಿಸುತ್ತಪ್ಪ ಪರ್ಸ್ನಲ್ ಆಗಿ ನೀವೇನ್ ಹೇಳ್ತಿದ್ರೆ ಅದು 100% ರೈಟ್ ಇದು ಓಕೆ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಅವ್ರದ್ದು ಇನ್ನೊಂದು ಏನಂತಂದ್ರೆ ಎಲ್ಲರದ್ದು ಆಸೆ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಸ್ ಈಗ ಪ್ರತಿಯೊಬ್ಬರಿಗೆ ಅವ್ರದೇ ಅಂತ ಅಭಿಮಾನಿಗಳು ಇರ್ತಾರೆ ಓಕೆ ಅವ್ರ ಅಭಿಮಾನಿಗಳಿಗೆ ಅವ್ರೇನು ಹೇಳ್ತಾ ಇದಾರೆ ಅಂದ್ರೆ ನಾವೇ ನಮ್ಮ ಸೋಷಿಯಲ್ ಮೀಡಿಯಾಯಿಂದ ಹಿಡಿದು ನಮ್ಮ ಅಪ್ಲಿಕೇಶನ್ ತುಂಬಿರೋದು ಕೂಡ ಎಲ್ಲರೂ ಫೋಟೋ ತಕೊಂಡು ಹೋಗಿದ್ದಾರೆ ಪ್ರತಿಯೊಬ್ಬರು ಇದನ್ನ ನಾವು ನಾವೇ ಕಳಿಸ್ತೀವಿ ಅಂತಾನೂ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರೇ ಪ್ರಚಾರ ಮಾಡ್ತೀವಿ ನೀವು ಆ ತರ ಮಾಡಿ ಅಂತ ಅವರೇ ಡಿಸ್ಕ್ಲೋಸ್ ಮಾಡ್ತಾರೆ ಹೌದು ಹೌದು 100% ಜೊತೆಗೆ ಖುಷಿ ಆಗ್ತಿರೋದ್ ಏನಂದ್ರೆ ಪ್ರತಿಯೊಬ್ಬರು ಫೋಟೋ ತಕೊಂಡೋಗಿದ್ದಾರೆ ಇದನ್ನ ನಾನು ಪ್ರಿಂಟ್ ಮಾಡಿಸ್ತೀನಿ ಇದೇ ರೀತಿ ನೀವು ಮಾಡಿ ಅಂತ ಹೇಳ್ತೀವಿ ನಮ್ಮ ಅಭಿಮಾನಿಗಳಿಗೆ ಅಂತ ಹೇಳಿದ್ದಾರೆ ನನಗೆ ಎಜುಕೇಟ್ ಅದ್ರ ಜೊತೆಗೆ ಈ ತರದ ಆಯಾಮದಲ್ಲಿ ಒಂದು ಲಿಟ್ರಲಿ ಪೇಪರ್ ಮೇಲೆ ಬರೀಬೇಕಾ ತುಂಬಬೇಕಾ ಅಥವಾ ಆನ್ಲೈನ್ ಕೂಡ ಎಲ್ಲೋ ಇರ್ತೀವಿ ಯಾವ್ದೋ ಕೂತಿರ್ತಾರೆ ಎಲ್ಲೋ ಅವ್ರು ತಕ್ಷಣ ಓಪನ್ ಮಾಡಿ ಮೊಬೈಲ್ ಅಲ್ಲೋ ಟ್ಯಾಬ್ ಅಲ್ಲೋ ಲ್ಯಾಪ್ಟಾಪ್ ಅಲ್ಲೋ ಕಂಪ್ಯೂಟರ್ ನಲ್ಲೋ ಫಿಲಪ್ ಮಾಡ್ಬೋದಾ ಅಪ್ಲಿಕೇಶನ್ ಕಳಿಸ್ಕೊಡ್ಬೋದಾ ರಿಜಿಸ್ಟರ್ ಮಾಡ್ಬೋದಾ ಅದನ್ನು ಈಗ 100% ಮಾಡೋ ಒಂದು ಲಿಂಕ್ ಕಳಿಸ್ತಾ ರೆಡಿ ಮಾಡ್ತಾ ಇದ್ದಾರೆ ಓಕೆ ವಿತ್ ಇನ್ 2-3 ಡೇಸ್ ಅಲ್ಲಿ ಶಾರ್ಟ್ ಆಗಿ ಪ್ರತಿಯೊಂದು ಲಿಂಕ್ ಅಲ್ಲೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಬರ್ಲಿಕ್ಕಾಗಲ್ಲ
ಜೊತೆಗೆ ನಮ್ಮ ಒಂದು ಲಯನ್ಸ್ ಕ್ಲಬ್ ವತಿಯಿಂದ ನಾವೇನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಈಗ ಎಲ್ಲಿ ಗ್ಯಾದರಿಂಗ್ ಆಗುತ್ತೋ, ಫಾರ್ ಎಕ್ಸಾಂಪಲ್ ನೋಡಿ ಇವತ್ತಿಲ್ಲಿ ಮಿನಿಮಮ್ ಒಂದು 25,000 ಮೆಂಬರ್ಸ್ ಬರೋ ಅಂತ ಒಂದು ಗ್ಯಾದರಿಂಗ್ ಇದೆ. ಈ ಗ್ಯಾದರಿಂಗ್ ಅಲ್ಲಿ ನಾವು ಇವತ್ತು 25,000 ಅಪ್ಲಿಕೇಶನ್ ತಂದಿದೀವಿ. ಯಾಕಂದ್ರೆ ಸತ್ತಿನ ಮೇಲಂತೂ ಕಣ್ಣುಗಳನ್ನ ಏನು ಯೂಸ್ ಮಾಡಕ್ ಆಗಲ್ಲ. ವೆರಿ ಟ್ರೂ. ಹೌದಲ್ವಾ? ಓಕೆ. ಈಗ ಎಲ್ಲರೂ ಜಾಸ್ತಿ ನೋಡೋದೇನಪ್ಪ ಅಂತಂದ್ರೆ, ಪ್ರತಿ 10 ಸೆಕೆಂಡ್ ಅಥವಾ 20 ಸೆಕೆಂಡ್ ಒಂದ್ಸರಿ ಮೊಬೈಲ್ ವಾಟ್ಸ್ಆಪ್ ನೋಡ್ತಾರಂತೆ. ಕರೆಕ್ಟ್. ಆ ವಾಟ್ಸ್ಆಪ್ ನೋಡಕ್ಕಾದ್ರೂ ನಿಮ್ ಕಣ್ಣುಗಳು ಬೇಕಲ್ವಾ ನೆಕ್ಸ್ಟ್? ಇಲ್ಲ ಅಂತಂದ್ರೆ ಕಣ್ಣುಗಳಿಗೆ ನೆಮ್ಮದಿ ಇರಲ್ಲ ಅಂತಂದ ಹೇಳಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಅದನ್ನು ಕೂಡ ಒಂದು ಡಿಫ್ರೆಂಟ್ ಆಯಾಮದಲ್ಲಿ ನಿಮ್ಮ ಇನ್ ಫ್ಯೂಚರ್ ನಿಮ್ ಕಣ್ಣುಗಳು ವಾಟ್ಸ್ಆಪ್ ನೋಡ್ಲಿ ಅನ್ನೋ ಒಂದು ಆಯಾಮದಲ್ಲಿ, ಆಮೇಲೆ ನಿಮ್ಗೆಲ್ಲರಿಗೂ ಹೇಳಲಿಕ್ಕೆ ಒಂದು ಇಷ್ಟಪಡ್ತೀನಿ, ನಮ್ಮ ಇಡೀ ಕರ್ನಾಟಕದ ಜನತೆಗೆ, ತಾವೇನಾದ್ರೂ ಒಂದು ಸರಿ ನಾರಾಯಣ ನೇತ್ರಾಲಯಕ್ಕೆ ಬಂದಿದ್ದೇ ಆಗಿದ್ದಲ್ಲಿ, ಆ ಭುಜಂಗ್ ಶೆಟ್ಟಿ ಡಾಕ್ಟರ್ ಅಂತೂ ದೇವ್ರಿದ್ದಂಗೆ ಇದರಲ್ಲಿ, ಅದ್ರ ಜೊತೆಗೆ ಸುಮಾರು ಕೋಆರ್ಡಿನೇಟರ್ಸ್ ಇದಾರೆ, ವೀರೇಶ್ ಅಂತ ಇದಾರೆ, ಓಕೆ, ಅವರೆಲ್ಲರೂ ನಿಮಗೆ ಏನ್ ಇದೆ ಎಕ್ಸಾಕ್ಟ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಅದ್ರ ಬಗ್ಗೆ ತಮಗೆ ಹೇಳ್ತಾರೆ. ನಿಮ್ಮ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ ಸರ್. ನೀವು ಎಂತೆಂತ ಸಣ್ಣ ಸಣ್ಣ ಮಕ್ಕಳುಗಳಿಗೆ ಕಣ್ಣಿರಲ್ಲ, ಪಟಾಕಿ ಈ ಹಬ್ಬದಲ್ಲಂತೂ ಮಿನಿಮಮ್ ಅಂದ್ರೆ ಆವರೇಜ್ ಅಲ್ಲಿ ವರ್ಷದಲ್ಲಿ 20 ಮಕ್ಕಳುಗಳು ಕಣ್ಣು ಕಳ್ಕೊಂತ ಇದ್ದಾರೆ, ಓಕೆ, ಕೈ ಸುಟ್ಕೊಂತ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾವೇನ್ ಮಾಡ್ಬೋದು ಅಂದ್ರೆ, ನಾವು ಚರ್ಮದಾನದ್ದು ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ, ಜೊತೆಗೆ ನೇತ್ರದಾನ ಮಾತ್ರ ನೀವು ದಯವಿಟ್ಟು ಮಾಡಿ ಅಂತಂದ. ಯಾಕಂದ್ರೆ ನೇತ್ರ ಇಲ್ಲ, ಅದ್ರದ್ದು ಕಣ್ಣು ದೃಷ್ಟಿ ಇಲ್ಲ ಅನ್ನೋದು ಯಾರಿಗೆ ಗೊತ್ತಿರುತ್ತೆ ಅಂತಂದ್ರೆ, ಆ ಹುಟ್ಟಿದ ಮಗು ನೇತ್ರ ಇಲ್ದಂಗೆ ಹುಟ್ಟುತ್ತಲ್ಲ ಮಗುಗೆ, ಪ್ಲಸ್ ಅವ್ರ ಪೇರೆಂಟ್ಸ್ಗಳಿಗೆ ಇಷ್ಟು ಪೇನ್ ಇರುತ್ತಲ್ಲ ಅವರಿಗೆ, ನೀವ್ ಯಾರು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಆ ಪೇನ್ ಅನ್ನ ನಿಮ್ಮ ಕಡೆಯಿಂದ ನೀವು ಹೋಗಿಸ್ಬೋದು. ಆಮೇಲೆ ಇದರಿಂದ ಯಾವುದೇ ತರದ ಕುರುಪಿ ಆಗಲ್ಲ. ಕೆಲವರಿಗೆ ಏನ್ ಅನ್ಸಿದೆ ಅಂತಂದ್ರೆ, ನನ್ನ ಸತ್ತಿ ಮೇಲೆ ಕಣ್ಣು ತಕೊಂಡ್ರೆ ಆ ದೇವ್ರು ನನಗೇನಾದ್ರು ಶಿಕ್ಷೆ ಕೊಡ್ತಾನ ಅದು ಇದೆ ಅಂತ ಹೇಳಿದೆ. ದಯವಿಟ್ಟು ಅದು ಯಾವುದೇ ತರದ್ದು ನೀವು ಮೈಂಡ್ ಅಲ್ಲಿ ಇಟ್ಕೋಬೇಡಿ. ಆ ಕಣ್ಣಿನ ಕುರುಪಿ ಆಗಲ್ಲ, ನಿಮ್ಗೆ ಏನೂ ಆಗಲ್ಲ. ಜಸ್ಟ್ ಇಟ್ ಇಸ್ ಅ ಮ್ಯಾಟರ್ ಆಫ್ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಅಲ್ಲ, ನಿಮ್ಮ ಒಂದು ಎರಡು ನೇತ್ರಗಳು 4 ಜನಗಳ ಬಾಳನ್ನು ಬೆಳಗುತ್ತೆ ಅನ್ನೋದ್ರೆ ಇದಕ್ಕಿನ್ನೂ ಮಹತ್ವವಾದಂತ ಕೆಲಸ ಯಾವ್ದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸತ್ಯ ಪ್ರಸನ್ನ ಅವರೇ, ಪ್ರಕೃತಿ ಪ್ರಸನ್ನ ಅವರೇ, ಅಬ್ಸಲ್ಯೂಟ್ಲಿ ರೈಟ್. ಬಿಕಾಸ್ ಆ ತಿಳುವಳಿಕೆ, ಆ ಅವೇರ್ನೆಸ್ ಏನಿದೆ ಅದು ಎಲ್ಲಾ ಕಡೆ ಇನ್ನೂ ಹೆಚ್ಚು ಬರಲೇಬೇಕು ಅಂತ ನೋಡಕ್ಕೋದ್ರೆ. ಬಟ್ ಯಾರಿಗಾದ್ರೂ ನಿನ್ನೆ ಆಗಿರ್ಬೋದು ಅಥವಾ ಈ ತರದ ಇನ್ಸಿಡೆಂಟ್ ಗಳಾದಾಗ ಯಾರಿಗೋ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೇಳಿದಾಗ ತುಂಬಾ ಕನ್ವಿನ್ಸ್ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದ್ಯಾ ಸೆಲೆಬ್ರಿಟಿಗಾಗ್ಲಿ ಅಥವಾ ಮಾಮೂಲಿ ಜನಗಳಿಗಾಗ್ಲಿ, ಅಥವಾ ಹೇಳಿದ ತಕ್ಷಣ ಏ ಹೌದಾ ಮಾಡೋಣ ಇದನ್ನ ಅಂತ ಇಮಿಡಿಯೇಟ್ ಆಗಿ ಹೇಳ್ತಾರ? ಟು ಬಿ ಫ್ರಾಂಕ್ ವಿತ್ ಯು, 80% ಜನ ನಾವಿನ್ನು ಜಸ್ಟ್ ನಿನ್ನೆ ಅಲ್ಲಿ ಮನೆಗೆ ಎಂಟ್ರಿ ಆಗ್ತಾ ಇದ್ವಿ. ಎಂಟ್ರಿ ಆಗ್ಬೇಕಾರನೆ ಒಬ್ಬ ತ್ರಿಬಲ್ ಸ್ಟಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ, ಏನಿದು ಓ ಅಪ್ಲಿಕೇಶನ್ ಏ ಫಸ್ಟ್ ನನಗೆ ಕೊಡಿ ಅಂತಂದೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ ಜರ್ನಿ. ನಿಜವಾಗ್ಲು ಅವ್ರು ಮಾಡೋದಲ್ದೇನೆ ಅಲ್ಲಿರೋ ಎಲ್ಲಾ ಪೊಲೀಸರುಗಳಿಗೆ, ಓಕೆ ಏಯ್ ಮಾಡ್ರಿ ಇದು ಒಳ್ಳೇದಲ್ವಾ, ಆಮೇಲೆ ಇಷ್ಟ ಇದ್ರೆ ಮಾಡಿ ಅಂತ ಹೇಳಿದ್ರು. ಬಟ್ ಎಲ್ಲರೂ ಖುಷಿ ಪಟ್ಟು ಸರ್ ತಾವು ಮಾಡ್ತಿದ್ದೀರಾ ಅಂದ್ರೆ ಇದ್ರಲ್ಲಿ ಒಂದು ಇದಿದೆ ಸರ್, ನಾವು ಮಾಡ್ಬೇಕು ಅನ್ಕೊಂಡಿದ್ವಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಪ್ರತಿ ಒಬ್ರು ಇವತ್ತು ಅಪ್ಪು ಸರ್ ಮನೆ ಮುಂದೆ ಅಂತೂ ಇರೋರು ಎಲ್ಲರೂ, ಅವ್ರ ರಿಲೇಟಿವ್ಸ್, ಅವ್ರಿಗೆ ಅಡುಗೆ ಮಾಡೋ ಒಬ್ಬ ರಾಜಶೇಖರ್ ಅಂತ ಒಬ್ಬ ಮನುಷ್ಯ 60 ವರ್ಷದನು, ಅಣ್ಣ ನಾನು ಮಾಡ್ಬೇಕು ಅನ್ಕೊಂಡಿದ್ದೆ, ಅಣ್ಣ ನನ್ನ ಸರ್ ಜೊತೆಗೆ ಮಾಡ್ಬೇಕು ಅನ್ಕೊಂಡಿದ್ದೆ, ನನಗೆ ಆಪ್ಷನ್ ಸಿಕ್ಕಿರ್ಲಿಲ್ಲ ಅಣ್ಣ, ಎಷ್ಟು ಖುಷಿ ಆಗ್ತಿದೆ ಅಂತಂದೇಳಿ ನಮ್ಮ ಅಪ್ಪು ಸಾರಿಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ, ನಿನ್ನ ಕಣ್ಣು ಕೊಡ್ಲಿಲ್ಲಂಗೆ ಇರ್ತೀನಿ ಅಣ್ಣ ಅಂತ ಹೇಳ್ಬಿಟ್ಟು ಫಸ್ಟ್ ನೆಕ್ಸ್ಟ್ ಅವ್ರು ತುಂಬಿದ್ದು ಮನೆ ಹೋದ ತಕ್ಷಣನೇ. ಹಾಗೆ ಎಲ್ಲರೂ ಅಲ್ಲಿ ಮನೆಯಲ್ಲಿರೋ ಪ್ರತಿಯೊಬ್ಬರು ಇಷ್ಟು ಸಪೋರ್ಟ್ ಮಾಡಿದ್ರು ನಮಗೆ ಅಂತಂದ್ರೆ, ರಾಘವೇಂದ್ರ ರಾಜ್ಕುಮಾರ್ ಅವರು, ಅವ್ರ ಮಕ್ಕಳು, ಅವ್ರ ಸೊಸೆಯಂದ್ರು, ಅಲ್ಲಿರೋ ಮ್ಯಾನೇಜರ್ ಸತೀಶ್ ಅವರು ಎಲ್ಲರೂ ಸೇರ್ಕೊಂಡು ತುಂಬಿದ್ರು, ತುಂಬಾ ಖುಷಿ ಆಯ್ತು. ಗುರುಕಿರಣ್ ಅವರು ಬಹಳ ನೊಂದ್ಕೊಂಡಿದ್ರು, ಅವ್ರನ್ನ ಭೇಟಿ ಆದಾಗಂತೂ ಅವ್ರು ಇಮಿಡಿಯೇಟ್ಲಿ ರೆಡಿ ಮಾಡಿಕೊಟ್ರು. ವಿಜಯಲಕ್ಷ್ಮಿ ಸಿಂಗ್ ಅವರು, ಬಹಳ ಜನ, ನಾವು ಯಾರು ಇಮ್ಯಾಜಿನ್ ಮಾಡಕ್ಕಾಗದೆ. ಕೆಲವರು ಅಲ್ಲಿ ನಮ್ಮ ಹತ್ರ ಓಡ್ ಬಂದು ಇಸ್ಕೊಂಡು ಸರ್ ಇದು ಅಪ್ಲಿಕೇಶನ್ಗಳ ಕೊಡಿ ಕೊಡಿ ಅಂತಂದೇಳಿ ಎಷ್ಟೋ ಜನ ಇಸ್ಕೊಂಡು ಕೂಡ ಹೋಗಿದ್ದಾರೆ. ವಿತಿನ್ 2-3 ಡೇಸ್ ಅಲ್ಲಿ ಅವರೆಲ್ಲ ಕಾಲ್ ಮಾಡ್ತಾ ಇದಾರೆ. ನಮ್ಮ ಹಾಸ್ಪಿಟಲ್ ಇಂದ ಅವ್ರ ಹತ್ರ ಹೋಗ್ಬಿಟ್ಟು ಕಲೆಕ್ಷನ್ ಮಾಡ್ಕೊಂಬರೋ ವ್ಯವಸ್ಥೆ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಪೊಲೀಸರುಗಳು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು, ಜೊತೆಗೆ ಅವ್ರ ಮ್ಯಾಕ್ಸಿಮಮ್ ಅಪ್ಲಿಕೇಶನ್ ಅವ್ರದ್ದು ತುಂಬಿದ್ರು ಇಲ್ಲಿ ಪೊಲೀಸರು. ಇವತ್ತು ಕೂಡ ನಮ್ಗೆ ಏನಿಲ್ಲ ಅಂದ್ರೆ ಇಲ್ಲಿ 1,000 ಜನ ಪೊಲೀಸರು ಬಂದಿದ್ದಾರೆ. ಆ 1,000 ಜನದಲ್ಲಿ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ, ನಮ್ಮ DCP ಅನುಚೇತ್ ಸಾಹೇಬ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ರಕ್ತದಾನ ಬೇರೆ ಬೇರೆದು ನಡೀತಾ ಇದೆಯಾ ಸರ್ ಅಲ್ಲಿ? ಸರ್ ಇಲ್ಲಿ ರಕ್ತದಾನ ನಡೀತಾ ಇದೆ, ಚರ್ಮದಾನ ನಡೀತಾ ಇದೆ, ಓಕೆ, ಪ್ರತಿಯೊಂದು ದಾನಗಳು ನಡೀತಾ ಇದಾವೆ ಇಲ್ಲಿ. ನಮ್ಮ LCB ಸ್ಪಂದನ ಅಂತ ಇದೆ, ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಸ್ಪಂದನ ಟೀಮ್ ಇಂದ ನಾವು 40 ಜನ ಇಲ್ಲಿ ಪೂರ್ತಿ ವಾಲಂಟಿಯರ್ಸ್ ಇದೀವಿ. ವಾಲಂಟಿಯರ್ಸ್ ಪ್ರತಿಯೊಬ್ಬರು ಕೂಡ ಎಲ್ಲ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವಿಂಗ್ ಅಲ್ಲಿ ಹಿಂದ್ಗಡೆ ಎಲ್ಲ ಕೆಲಸ ನಡೀತಾ ಇದೆ, ನೋಡ್ತಾ ಇರಬಹುದು. ಆಮೇಲೆ ಇವತ್ತು ಇನ್ನೊಂದು ಆಶ್ಚರ್ಯಕರದ ವಿಚಾರ ಏನಂತಂದ್ರೆ, ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಪ್ರೆಸ್ ಮೀಡಿಯಾದವರು ಬಂದ್ಬಿಟ್ಟು ಕೊಡ್ತಾ ಇದಾರೆ, ಅದೊಂದು ಬಹಳ ಖುಷಿ ಆಗ್ತಾ ಇದೆ. ಇವತ್ತು ಇಲ್ಲಿ ಕಲೆಕ್ಟ್ ಆಗಿರೋ ರಕ್ತನ ಇದು ಅಪ್ಪು ಸರ್ಗೆ
ತುಂಬಾ 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 ಪ್ರೀತಿ ಪಾತ್ರವಾದ್ದು ನಮ್ಮ ಪ್ರತಿ ವರ್ಷ ಅವರ ಬರ್ತ್ಡೇಗೆ ಅವರ ಮನೆ ಕಾರ್ನರ್ ಅಲ್ಲಿ ನಾವು ಹಾಕ್ತಾ ಇದ್ವಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಇದಕ್ಕೆ ನಮ್ಮ ಆದರ್ಶ ಡೆವಲಪರ್ಸ್ ಅವರು ಜಾಗ ಕೊಡ್ತಾ ಇದ್ರು ಪ್ರತಿ ವರ್ಷನೂ ಇಲ್ಲಿ ಕಲೆಕ್ಟ್ ಆಗಿರೋ ಬ್ಲಡ್ ಅನ್ನು ಕಿದ್ವಾಯಿ ಕ್ಯಾನ್ಸರ್ ಮಕ್ಕಳಿಗೆ ಪ್ಲೇಟ್ಲೆಟ್ಸ್ ಗಳನ್ನು ಉಚಿತವಾಗಿ ದಾನ ಮಾಡಲಾಗುತ್ತೆ ನವೆಂಬರ್ 14th ಬಂದಿರೋದ್ರಿಂದ ಆಕ್ಚುಲಿ ಆ ಟೈಮ್ ಅಲ್ಲಿ ಒಂದು ಸರ್ ನವೆಂಬರ್ 14th ಅವರೇ ಅಪ್ಪ ಅವರು ನಮಗೆ ಒಂದು ಇನಿಷಿಯೇಷನ್ ಮಾಡಿದ್ರು ಲಕ್ಕಿಲಿ ಹೆಂಗಿದೆ ಅಂತಂದ್ರೆ ಬರೋ 4 ದಿನದಲ್ಲಿ ನವೆಂಬರ್ 14th ಇದೆ ಆ ಮಕ್ಕಳ ದಿನಾಚರಣೆಯಿಂದ ಪ್ಲೇಟ್ಲೆಟ್ಸ್ ಗಳನ್ನ ಕಿದ್ವಾಯಿ ಮತ್ತೆ ಇನ್ನೆಲ್ಲಿ ನೀಡಿ ಪೀಪಲ್ ಮಕ್ಕಳಿದಾರೋ ಆ ಮಕ್ಕಳಿಗೆ ಉಚಿತವಾಗಿ ಕೊಡಲಾಗ್ತಿದೆ ಇದು ಒಂದು ತುಂಬಾ ಒಂದು ಹೆಮ್ಮೆಯ ವಿಚಾರ 3-4 ಡೇಸ್ ಅಲ್ಲಿ ಅದು ನಡೀತಾ ಇದೆ ಮೀಡಿಯಾದವರು ಅಲ್ಲಿಗೂ ಬರ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಅಲ್ಲಿ ಬಂದಾಗ ಅವ್ರ ಫ್ಯಾಮಿಲಿಯಿಂದ ಅವ್ರ ಈ ಒಂದು ದೊಡ್ಡ ಕೆಲಸ ಮಹತ್ಕಾರಿ ಏನು ಮಾಡ್ತಿದ್ದೀರಿ ಇದನ್ನು ಮುಂದುವರೆಸಿ ನಿಮ್ಮೆಲ್ಲರಿಗೂ ಕೂಡ ಸಾಥ್ ಕೊಡೋದಕ್ಕೆ ನಾವೆಲ್ಲ ಇದ್ದೇ ಇರ್ತೀವಿ ಜನ ಕೂಡ ಈಗ ಇನ್ಷಿಯೇಟ್ ಆಗ್ತಿದ್ದಾರೆ ಒಳ್ಳೆ ಕಾರ್ಯಕ್ಕೆ ಯಾವತ್ತೂ ಕೂಡ ಹಿಂದೇಟ್ ಆಗಬಾರ್ದು ಅದು ಸ್ಲೋ ಕೂಡ ಆಗಬಾರ್ದು ಥ್ಯಾಂಕ್ ಯು ಸೋ ಮಚ್ ಇನಿಷಿಯೇಟಿವ್ ತೊಗೊಂಡಿದ್ದಕ್ಕೆ ಮತ್ತು ಇದ್ರ ಬಗ್ಗೆ ಜನರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಕ್ಕೆ ಲಯನ್ಸ್ ಕ್ಲಬ್ನ ಮುಖ್ಯಸ್ಥರು ಪ್ರಕೃತಿ ಪ್ರಸನ್ನ ಥ್ಯಾಂಕ್ ಯು ಸರ್ ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ ಇದಕ್ಕೋಸ್ಕರ ವಾಟ್ಸಪ್ ಸಹಾಯವಾಣಿ ಕೂಡ ಶುರು ಮಾಡಿದ್ದೀವಿ ನಿಖರ ಮಾಹಿತಿ ಬೇಕು ಅಂದರೆ ವಾಟ್ಸಪ್ ಮೂಲಕ ಮೆಸೇಜ್ ಪಡ್ಕೊಳ್ಳಿ 7977733753 ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು www.moneycontrol.com/sanjeevini ನಿಸ್ವಂತ ವರ್ಷಿನ ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ ವೆಲ್ಕಮ್ ಬ್ಯಾಕ್ ಅಪ್ಪು ಪುಣ್ಯಸ್ಮರಣೆ ನಿಮಿತ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರಿನ ಅರಮನೆ ಮೈದಾನ ತ್ರಿಪುರ ವಾಸಿನಿ ಸಭಾಂಗಣ ಅದು ಭೋಜನ ಈಗ ಶುರುವಾಗಿದೆ ಊಟ ಶುರು ಮಾಡಿದ್ದಾರೆ ಅಭಿಮಾನಿಗಳಿಗೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಅರೇಂಜ್ ಆಗಿದೆ ಸಸ್ಯಾಹಾರಿ ಮತ್ತು ಶಾಖಾಹಾರಿಯ ಎಲ್ಲ ತಿನಿಸುಗಳು ಕೂಡ ತಯಾರು ಮಾಡಿಕೊಂಡಿದ್ದಾರೆ ಎಲೆ ಹಾಕಾಯಿತು ಬಾಳೆ ಎಲೆ ಕೂತಾಯಿತು ನೀರಿಟ್ಟಾಯಿತು ಬಡಿಸೋದೊಂದು ಬಾಕಿ ಪ್ರತಿ ಬ್ಯಾಚ್ಗೆ 5,000 ಜನ ಕುಳಿತು ತಿನ್ನುವಂಥ ಅರೇಂಜ್ಮೆಂಟ್ಸ್ಗಳನ್ನು ಅಲ್ಲಿ ಮಾಡಿದ್ದಾರೆ ರಾಜ್ ಕುಟುಂಬದವರು ಕೂಡ ಅರಮನೆ ಮೈದಾನಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ ಒಂದು ನಮಸ್ಕಾರಗಳನ್ನು ಸಲ್ಲಿಸ್ತಾರೆ ಅನ್ನೋ ಮಾತಿದೆ ಈಗಾಗಲೇ ಒಳಗೆ ಬಿಟ್ಟಿರೋದ್ರಿಂದ ಎಲ್ಲರೂ ಕೂಡ ಒಳಗೆ ಹೋಗ್ತಿದ್ದಾರೆ ಸೆಕ್ಟರ್ 1 ಸೆಕ್ಟರ್ 2 ಸೆಕ್ಟರ್ 2 ಇದು ಬಿಕಾಸ್ ಸೆಕ್ಟರ್ 2 ಎಲ್ಲ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಸೆಕ್ಟರ್ 1 VVIPಗಳಿಗೆ ಆಹ್ವಾನಿತರಿಗೆ ಮಾತ್ರ ಅರೇಂಜ್ ಮಾಡಿದ್ದಾರೆ ಸೊ ಹಾಗಾಗಿ ವೆಜ್ ಕಡಿಮೆ ನಾನ್ ವೆಜ್ ಜಾಸ್ತಿ ನಾನ್ ವೆಜ್ ಹತ್ತತ್ರ ಒಂದು 25,000 ಜನಕ್ಕೆ ವೆಜ್ ಒಂದು 5,000 ಜನಕ್ಕೆ ಹಾಗಾಗಿ ಈಗಾಗಲೇ ಒಳಗೆ ಕೂತಾಯಿತು ಅವರೆಲ್ಲ ಬಂದಿದ್ದಾರೆ ಸರತಿ ಸಾಲಿನಲ್ಲಿ ಕೂತ್ಕೊಂಡಿದ್ದಾರೆ ಇದು ಮೊದಲ ಪಂಕ್ತಿ ಫುಲ್ ಅಂದರೆ ಒಂದು ಈ ಪಂಕ್ತಿಯ ಹಾಲ್ನಲ್ಲಿ ಏನಿದ್ದೀವಿ ಒಟ್ಟು 1,000 ಜನ ಇರ್ತಾರೆ 1,000 ಜನ ಫುಲ್ ಆದ ನಂತರ ಎಲ್ಲವೂ ಕೂಡ ಅಡುಗೆಯನ್ನು ಬಡಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಜನ ಅಪ್ಪು ಅಭಿಮಾನದಿಂದಾಗಿ ಬಂದಿದ್ದಾರೆ ಮಾತಾಡ್ತೀರಾ ಬರೀ ಅಭಿಮಾನಿಗಳು ಏನು ಹೇಳ್ತಾರೆ ಅಂತೇಳಿ ಅಪ್ಪು ಅಭಿಮಾನಿಯ ಅನ್ನ ಸಂತರ್ಪಣೆ ನಡೀತಾ ಇದೆ ಇವತ್ತು ಅಭಿಮಾನಿಯಾಗಿ ಏನು ಹೇಳ್ತೀರಿ ಸರ್ ನಾವು ಮಂಡ್ಯದಿಂದ ಬಂದಿದ್ದೀವಿ ಅನ್ನ ಸಂತರ್ಪಣೆ ನಮ್ಮ ಬಾಸ್ ಪ್ರಸಾದ ಸ್ವೀಕರಿಸಬೇಕು ಅಂತ ಬಂದಿದ್ದೀವಿ ನಾವು ಅವ್ರ ಪಕ್ಕ ಅಭಿಮಾನಿ ನಮಗೆ ನಾವು ನಿನ್ನೆ ಎಲ್ಲ ಅನ್ನದಾನ ಮಾಡಿ ಅನ್ನೋದೇನು ಕಾರ್ಯ ಎಲ್ಲ ಮಾಡಿ ಇವತ್ತು ನಮ್ಮ ಬಾಸ್ತು ಪ್ರಸಾದ ಸ್ವೀಕರಿಸ್ಬೇಕು ಅಂತಾನೆ ಬಂದೆ ಅವರು ಒಂದೇ ದೇವರು ಒಂದೇನೆ ಸರಿನಾ ದಯಮಾಡಿ ಯಾರು ಸಾರ್ವಜನಿಕರು ಗಲಾಟೆ ಪಲಾಟೆ ಮಾಡ್ಕೋತೇನೆ ಏನು ಇದು ಮಾಡ್ಕೊಂಡು ಸಾವಧಾನದಿಂದ ಪ್ರಸಾದ ಸ್ವೀಕರಿಸ್ಬೇಕು ಅವ್ರಿಗೂ ಒಂದು ಒಳ್ಳೆ ಹೆಸರು ತರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸರ್ ಅವರ ಅಭಿಮಾನಿ ಮಾತುಗಳನ್ನ ಕೇಳ್ತಾ ಇದ್ವಿ ನಾನು ಅಭಿಮಾನಿ ಮಂಡ್ಯದಿಂದ ಬಂದಿದ್ದೇನೆ ಸೊ ಹೀಗಾಗಿ ಅವರ ಅನ್ನ ಸಂತರ್ಪಣೆಯನ್ನ ಅವರ ನಾನು ಪ್ರಸಾದನ ಸ್ವೀಕಾರ ಮಾಡಬೇಕು ಸೊ ಅಲ್ಲಿಗೆ ನನ್ಗೆ ಸಾಗಿಸ್ತಕ್ಕಾಗತ್ತೆ ಅಂತೇಳಿ ಇನ್ನೊಬ್ರು ಅಭಿಮಾನಿ ಇದ್ದಾರೆ ಮಾತಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನಿರೀಕ್ಷಿತ ಎಲ್ಲ ಅವರ ಅಭಿಮಾನಿಗಳು ಬಂದು ಊಟ ಮಾಡ್ತಾರೆ ಬೇರೆ ಏನ್ ಹೇಳೋಕ್ಕಾಗಲ್ಲ ಇಲ್ಲ ನೆನೆಸ್ಕೊಂಡು ಇಲ್ಲ ಈಗೂ ಭಾವನೆಗೆ ಅದು ಬಂದೇ ಇಲ್ಲ ಈಗಲೂ ಜೀವಂತವಾಗವ್ರೆ ಅಂತಾನೆ ಅನಿಸ್ತಾ ಇರೋದು ನಮಗೆ ಅನ್ನಿಸ್ತಾ ಇಲ್ಲ ಮನಸ್ಸಲ್ಲೇ ಇಲ್ಲ ಆ ಥರ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತ ನಾವು ಬನ್ನರ್ಘಟ್ಟದಿಂದ ಬಂದಿರೋ ನೀವೆಲ್ಲಿಂದ ಬಂದಿದ್ದೀರಿ ಹಾಸನಿಂದ ಹೌದು ಸರ್ ಅವರ ಚಿಕ್ಕ ವಯಸ್ಸಿಂದ ಎಲ್ಲ ಫಿಲಮ್ಗಳು ನೋಡಿದ್ದೀವಿ ಅವ್ರ ಅಗಲಿಕೆಯಿಂದ ತುಂಬ ನೋವಾಗಿದೆ ಸರ್ ಮನಸ್ಸಿಗೆ ಏನಿವತ್ತು ಅವ್ರ ಫ್ಯಾಮಿಲಿ ಎಲ್ಲ ಒಂದು ಊಟಕ್ಕೋಸ್ಕರ ಬಂದಿಲ್ಲ ಅವ್ರ ಫ್ಯಾಮಿಲಿ ಅವ್ರು ನೋಡೋಣ ಅಂತ ಹೌದು ಸರ್ ಅಷ್ಟೇ ಇದು ಸಾಕಷ್ಟು ಜನ ಅವರ ಅಪ್ಪು ಅಭಿಮಾನಿಯಾಗಿ ನಾವು ಇವತ್ತು ಬಂದಿದ್ದೀವಿ ಸೊ ಹೀಗಾಗಿ ಅವರ ಪ್ರಸಾದದಲ್ಲಿ ಭಾಗವಹಿಸ್ತಿದ್ವಿ ಈಗಲೂ ಕೂಡ ಅಪ್ಪು ಅವರು ನಮ್ಮನ್ನು ಅಗಲಿದ್ದಾರೆ ದೂರ ಹೋಗಿದ್ದಾರೆ ಈಗಲೂ ಕೂಡ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ತಮ್ಮ
ನೋವಿನ ಮಾತುಗಳ ಜೊತೆಗೆ ಅನ್ನ ಸಂತಪಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕ್ಯಾಮೆರಾ ಪರ್ಸನ್ ಶಿವಪ್ಪ ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಅಲ್ಲಿನ ಬೆಳವಣಿಗೆ. ಈ ಕ್ಷಣಕ್ಕೆ ಎಲ್ಲರೂ ಕೂಡ ಒಳಗಡೆ ಬಿಟ್ಟಿದ್ದಾಯಿತು. ಸೊ ಹಾಗಾಗಿ ಎಲ್ಲರೂ ಕೂಡ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗೋದಕ್ಕೆ ಒಳಗೋಗ್ತಿದ್ದಾರೆ. ಈ ಕ್ಷಣ ಅದು ಮೊದಲನೇ ಪಂಕ್ತಿ ಒಳಗೆ ಬಿಟ್ಟಿರೋದು. ಸೊ ಹಾಗಾಗಿ ಇವಾಗಿಂದ ಒಂದು ಪಂಕ್ತಿ ಜನಕ್ಕೆ ಮುಗಿಯೋದಕ್ಕೆ ತಗೊಳತ್ತೆ, ಒಂದು ಅರ್ಧ ಮುಕ್ಕಾಲು ತಾಸು ಆರಾಮಾಗಿ ತಗೊಳುತ್ತೆ. ಸೊ ಹಾಗಾಗಿ ಇವಾಗಿಂದ ನಾಲ್ಕೈದು ನೋಡಿ ಈಗ ಕ್ಯೂ ಹೇಗಿದೆ ಅಂತ. ಅರಮನೆ ಮೈದಾನದ ಆವರಣ, ತ್ರಿಪುರ ವಾಸಿನಿಯ ಸೆಕ್ಟರ್ 2, ಅಲ್ಲಿಗ ಕ್ಯೂ ಅಲ್ಲಿ ನಿಂತಿದ್ದಾರೆ. ಅವ್ರನ್ನ ಈಗ ಒಳಗಡೆ ಬಿಡುವಂಥ ಕೆಲಸ. 5,000 ಒಂದು ದೊಡ್ಡ ನಂಬರೇ ಅದು. ಒಂದೊಂದು ಪಂಕ್ತಿಗೆ 5,000 ಒಳಗೋಗೋದು ಅಂದರೆ ಸೊ ದಟ್ ಅಲ್ಲಿ ದೊಡ್ಡ ಜಾಮ್ ಥರ ಎಲ್ಲ ಕ್ರಿಯೇಟ್ ಆಗಲ್ಲ. ಒಟ್ಟಿಗೆ ಒಳಗೆ ಬಿಟ್ಟರೆ ಮುಗಿದ ತಕ್ಷಣ ಇನ್ನೊಂದು ಕಡೆಯಿಂದ ಅವರು ಹಾಗೆ ಕೈ ತೊಳೆದು ಆಚೆ ಎಕ್ಸಿಟ್ ಆಗ್ತಾರೆ. ಕ್ಲೀನಿಂಗ್ ಎಲ್ಲ ಒಂದು 10 ನಿಮಿಷ ಬೇಕೇ ಬೇಕು ಆ ಜನಕ್ಕೆ. ಮತ್ತೆ ಇಮಿಡಿಯೇಟಾಗಿ ಒಳಗೆ ಹಾಕ್ತಾರೆ, ಒಳಗೆ ಕಳಿಸ್ತಾರೆ. ಸೊ ಇದು ಆ ಪರಿಸ್ಥಿತಿ ನಡೀತಾ ಹೋಗುತ್ತೆ 3-3.5 ತನಕ. ಅಪ್ಪು ಗಳಿಸಿದಂಥ ಒಂದು ಜನಮನ್ನಣೆ, ಪ್ರೀತಿ, ಪ್ರೇಮ, ವಿಶ್ವಾಸ ಇಡೀ ಕರ್ನಾಟಕದಾದ್ಯಂತ ಮನೆ ಮಗನಾಗ್ಬಿಟ್ಟಿದ್ದ ಸರ್. ಮನೆ 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 ಮಗನಾಗಿದ್ದ ಅನ್ನೋದಕ್ಕೆ ಇದು ಸಾಕ್ಷಿ ಸರ್. ನೋಡಿ ಆ ಕಡೆ ಊಟ ವ್ಯವಸ್ಥೆ ನಡೀತಾ ಇದೆ, ಇಲ್ಲಿ ನಮ್ಮ ನಾರಾಯಣೇತ್ರವರಿದ್ದೆವು, ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತದೆ, ಇಲ್ಲಿ ಯಾರೇನು ಇಲ್ಲಿ ಫೋರ್ಸ್ ಏನಿಲ್ಲ ಇಲ್ಲಿ. ನೋಡಿ ಇವತ್ತು ನಾನು ಈಗ ತಾನೇ ಕೇಳ್ಪಟ್ಟೆ, ಎಲ್ಲ ಇರ್ತಕ್ಕಂಥ ಎಲ್ಲ ಮೀಡಿಯಾದವರು ಪ್ರತಿಯೊಬ್ಬರು ಕೂಡ ಬ್ಲಡ್ ಕೊಟ್ಟಿದ್ದಾರೆ. ಇದು ಯಾರಿಗೂ ಭಾಗ್ಯ ಯಾರಿಗಿಲ್ಲ ಹೇಳಿ. ನಿಜವಾಗ್ಲೂ ಕೂಡ ಈ ಸತ್ಕಾರಕ್ಕೆ ತಾವೆಲ್ಲ ಭಾಗವಹಿಸ್ತಾ ಇದ್ದೀರಿ, ಸತ್ಕಾರದಲ್ಲಿ ಭಾಗಿಯಾಗ್ತಾ ಇದ್ದೀರಿ. ನಿಮ್ಗೆಲ್ರಿಗೂ ಕೂಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುರಿತು ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ತುಂಬ ನೋವಾಗಿದೆ ಸರ್. ಅವ್ರು ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು ಸರ್. ಎಲ್ಲರ ಮನಸ್ಸಿಗೂ ನೋವಾಗಿದೆ. ಅವ್ರಿಗೆ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತಾರೆ. ಅಲ್ಲಿಗೆ ಶೂಟಿಂಗ್ ಮನೆಗೆ ಬಂದಿದ್ರು, 2 ಸತಿ ಬಂದು ನನ್ನ ಕತ್ತು ತಪ್ಪಿಕೊಂಡು ದುಡ್ಡು ಕೊಟ್ರು ಮೇಡಮ್. ಆವತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು 1,000 ರೂಪಾಯಿ ಕೊಟ್ಟರು. ಎಸ್ ಎಲ್ ಬಿ ಊಟಕ್ಕೆ ಬಂದಿದ್ರು, ಅವರು 1,000 ಕೊಟ್ಟರು. ನಾನು ಬಡವಿ, ನನ್ನ ಕೆಲಸ ಮಾಡೋರು ಬಂದು ಕತ್ತು ತಪ್ಪಿಕೊಂಡ್ರು, ಹಿಂಗೆ ನನ್ನ ಹಿಂಗೆ ತಪ್ಪಿಕೊಂಡ್ರು ಹಿಂಗೆ ಹಿಂಗೆ ಬೇಡ ಸಾ, ಯಾರಿಗೂ ಬೇಡ ಮಿಸ್. ಪುನೀತು ಬಂದು ಸಾವ್ ಯಾರಿಗೂ ಬೇಡ. ನನ್ನ ಮಗಳು ಏನಂದ್ರೆ ತಡ್ಕೊಳಕ್ ನೋವು, ಅದು ಒಳಗಡೆ ಹೇಳ್ಕೊಳಕ್ ಅಂತ ಆಗ್ತಾನಂತ ನೋವಿದೆ, ದುಃಖ ಒಳಗಡೆ ತಿಳ್ಕೊಂತೀವಿ, ಏನ್ ಮಾಡಕ್ಕಾಗಲ್ಲ. ಅವ್ರಿಗೆ ಸ್ವಲ್ಪ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಕೇಳ್ಕೊಂತೀವಿ ಸರ್. ನಮ್ಮ ಬಾಸು ಪುನೀತ್ ರಾಜ್ಕುಮಾರ್, ಈ ಸಾವು ಬರಬಾರ್ದಿತ್ತು ಸರ್. ಈ ವಯಸ್ಸಲ್ಲಿ ಅಂಥ ವ್ಯಕ್ತಿಗೆ, ಅಂಥ ದೊಡ್ಡ ವ್ಯಕ್ತಿಗೆ ಸಾವು ಬರಬಾರ್ದಿತ್ತು. ಎಂತೆಂಥ ಕರ್ನಾಟಕದಲ್ಲಿ ಭ್ರಷ್ಟರು ಇದ್ದಾರೆ, ಅವ್ರಿಗೆ ಬಂದಿಲ್ಲ, ನಮ್ಮ ಬಾಸ್ಗೆ ಬಂದಿದೆ ಸರ್. ಈ ಸಾವು ನ್ಯಾಯ ಅಲ್ಲ ಸರ್. ನಾವು ಅವ್ರ ತಂದೆ ಸಾನೇ ಪರಿಚಯ. ನಮ್ಮ ಅಪ್ಪನ ಯಾವತ್ತಾನ ಮೀಟ್ ಮಾಡಿದಿರಾ? ಮನೆಗೆ ಹೋಗಿದೆ ಸರ್. ಹೌದಾ? ಮನೆಗೆ ಹೋಗಿದೆ. ಎಷ್ಟು ಒಳ್ಳೆಯವ್ರು ಗೊತ್ತಾ ಸರ್ ಅವರು? ಈ ಕೈ ಕೊಟ್ಟು ಈ ಕೈ ಗೊತ್ತಾಗಲ್ಲ ಅಷ್ಟು ನಮಗೆ ಸರ್. ಸರ್ ಅವರು ಎಷ್ಟು ಒಳ್ಳೆಯವರು. ಹೆಂಗ ಕತೆ, ನಾವು ಇದ್ವಿ, ನಮಗೆ ಸಹಾಯ ಮಾಡಿದ್ರು, 5,000 ಕೊಟ್ಟು. ಒಳ್ಳೆ ಮನುಷ್ಯರು. ಯಾರು ಜನಗಳು ಎಲ್ಲರೂ ಕೂಡ ಸ್ಮರಣೆ ಮಾಡ್ತಿದ್ದಾರೆ. ನ್ಯೂಸ್ ಮುಂದುವರಿಸ್ತೀನಿ. ಮತ್ತೊಂದು ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಾಯಕದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಇವತ್ತು ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿ 12ನೇ ದಿವಸ ಅಪ್ಪು ಸ್ಮರಣೀಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಇದೀಗ ಪುನೀತ್ ರಾಜ್ಕುಮಾರ್ ಅವರ ಮಡದಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮನೆಯಿಂದ ಹೊರಡ್ತಾ ಇರುವಂಥ ದೃಶ್ಯ. ಅರಮನೆ ಮೈದಾನಕ್ಕೆ ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಹಾಗಾಗಿ ದೊಡ್ಡ ಮನೆ ಕುಟುಂಬದ ಎಲ್ಲ ಸದಸ್ಯರು ಕೂಡ ಅಲ್ಲಿ ಹೊರಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಅಲ್ಲಿಂದ ವಾಕ್ತರು ಕಳಿಸ್ತಾ ಇದ್ದಾರೆ. ಇನ್ನು ಅಪ್ಪು ಅವರ ಮದುವೆಗೆ ಅಡುಗೆ ಮಾಡಿದ್ದವರು ಈಗ ಪುಣ್ಯ ಸ್ಮರಣೆಗೆ ಅವರೇ ಅಡುಗೆ ಮಾಡ್ತಿದ್ದಾರೆ. ಬಹಳ ನೊಂದ್ಕೊಂಡ್ರು ಅವರು ಭಟ್ರು. ಮಾತಾಡಿಸಿದಾಗ ಅಪ್ಪು ಮದುವೆಗೆ ನಾವು ಖುಷಿಯಿಂದ ಅಡುಗೆ ಮಾಡಿದ್ವಿ, ಆದರೆ ಈಗ ಬಹಳ ದುಃಖ ಆಗ್ತಿದೆ, ಈ ಥರ ದಿನ ಬರುತ್ತೆ ಅಂತ ನಾವು ಯಾವತ್ತೂ ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ ಅಂತ. ಡಾಕ್ಟರ್ ರಾಜ್ ಕುಟುಂಬದ ಎಲ್ಲ ಕಾರ್ಯಕ್ರಮದಲ್ಲೂ ಅಡುಗೆ ಮಾಡುವಂಥ ಭಟ್ರು ಕಣ್ಣೀರು ಹಾಕ್ತಾಯಿದ್ರು. ವಿಠಲ್ ಭಟ್ರು ಏನು ಮಾತಾಡಿದ್ರು ಬನ್ನಿ ನೋಡೋಣ. ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯ ಆಗಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಕೂಡ ಅವರ ಮನೆಗಳಿಗೆ ಊಟದ ವ್ಯವಸ್ಥೆ ಅಥವಾ ಅಡುಗೆ ವ್ಯವಸ್ಥೆ ಮಾಡೋದು DLS ಎಂಬ ಕ್ಯಾಟರಿಂಗ್ ಸಂಸ್ಥೆ. ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಮದುವೆ ಸಮಾರಂಭಕ್ಕೂ ಕೂಡ ಇದೇ ಸಂಸ್ಥೆಯವರು ಮತ್ತು ಇದೇ ಭಟ್ರು ಅಡುಗೆನ ಮಾಡಿದರು. ಈಗ ಇದೀಗ ಎಂಥ ವಿಪರ್ಯಾಸ ನೋಡಿ, ಮದುವೆಗೆ ಅಡುಗೆ ತಯಾರಿಸಿದ್ದ ಭಟ್ರೆ ಇದೀಗ ಅವರ ತಿಥಿ ಕಾರ್ಯಕ್ಕೂ ಕೂಡ ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ವಿಠಲ್ ಭಟ್ರಲ್ಲ ನಿಮ್ಮ ಹೆಸರು, ನೀವು ಪುನೀತ್ ರಾಜ್ಕುಮಾರ್ ಅವರ
ಮದುವೆ ಸಮಾರಂಭದಲ್ಲೂ ಕೂಡ ನೀವೇ ಅಡುಗೆ ಮಾಡಿದ್ರೆ ಇದೀಗ ಎಂತ ವಿಪರ್ಯಾಸ ನೋಡಿ ಅವ್ರ ತಿಥಿ ಕಾರ್ಯಕ್ಕೆ ನೀವು ಯಾವ ತರ ಅನ್ಕೊಂಡಿದ್ರ ನಾವು ಈ ತರ ಆಗದೆ ನಮಗೆ ಕನ್ಸಲ್ಲಿ ಹೆಂಚ್ಕೊಳ್ಳಿಲ್ಲ ಈ ತರ ಆಗೋಗ್ಬಿಟ್ಟಿದೆ ಏನ್ ಮಾಡ್ಕೋದು ಸರ್ ಅದಕ್ಕೆ ನಾವು ಮದುವೆ ಎಲ್ಲ ಅವಾಗ ನಾವೇ ಮಾಡಿದ್ದು ಅವ್ರ ಮನೆ ಫಂಕ್ಷನ್ ನಿನ್ನೆ 2000 ದಿನಕ್ಕೆ ನಾವೇ ಅಡುಗೆ ಮಾಡಿದ್ದು ಇನ್ನೊಂದು ಚೌಡ್ರಲ್ಲಿ ಇವತ್ತು ನಾವೇ ಮಾಡಿದ್ದು ಅಡುಗೆ ಯಾವ ಕಾರ್ಯಕ್ರಮ ಎಲ್ಲ ನಾವೇ ಮಾಡ್ತಿರೋದು ಡಿ ಎಲ್ ಎಸ್ ಅಂತ ನೀವು ಲಾಸ್ಟ್ ಟೈಮ್ ಅವರ ಮದುವೆ ಸಮಾರಂಭದಲ್ಲೆಲ್ಲ ಮಾಡಿದಾಗ ಅವ್ರ ಜೊತೆ ಸಿಕ್ಕಿದ್ರ ಮಾತಾಡಿದ್ರ ಹೇಳಿದ್ರ ಅವ್ರು ನಮ್ಗೆ ಮದುವೆ ಚೌಡ್ರಲ್ಲಿ ನಮ್ಗೆಲ್ಲ ಮಾತಾಡ್ತೀವಿ ಮನೆ ಫಂಕ್ಷನ್ ಅಲ್ಲಿ ಹೋದ್ರೆ ಸಿಗ್ತಾರೆ ಪುನೀತ್ ರಾಜ್ ಅವ್ರು ನಮ್ಗೆ ಸಿಗ್ತಾರೆ ಮಾತಾಡ್ತೀವಿ ನಾವೆಲ್ಲ ನಾವು ಭಾರಿ ಕ್ಲೋಸ್ ಆಗಿದ್ವಿ ಅವರ ಜೊತೆಲಿ ಬಿಟ್ಟಲ್ಲ ಅಂತ ನಾವು ಈಗ ಅವ್ರ ಅವರ ತಿಥಿ ಕಾರ್ಯಕ್ಕೆ ಇಂಥದೊಂದು ಸಂದರ್ಭ ಬರುತ್ತೆ ಅಂತ ಕನಸು ಮನಸ್ಸಲ್ಲೂ ಕೂಡ ಎಣಿಸಲಿಕ್ಕೆ ಸಾಧ್ಯ ಇಲ್ಲಲ್ಲ ಈಗ ನೆನಪು ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ನಾವು ಈ ಶುಭ ಈ ಕಾರ್ಯ ನಮ್ಗೆ ಕನಸಲ್ಲಿ ನಾವು ಎಣಿಸ್ಕೊಳ್ಳಿಲ್ಲ ನಮ್ಗೆ ದುಃಖ ಆಗ್ಬಿಡ್ತದೆ ಬೇಜಾರಾಗ್ಬಿಡ್ತದೆ ಆದ್ರೆ ಏನ್ ಮಾಡೋಕ್ಕಾಗ್ತದೆ ಪರಿಸ್ಥಿತಿ ಹಂಗೆ ಇತ್ತು ನಾವು ಈಗ ಮಾಡ್ತಾ ಇದೀವಿ ಅಡುಗೆ ನಮ್ಮ ಅಡುಗೆ ಎಲ್ಲ ಓಕೆ ಅಂತಿದ್ರು ನಮ್ಗೆಲ್ಲ ಬೆನ್ ತರ್ತಿದ್ರು ಖುಷಿ ಪಡೋರು ನಮ್ ಡಿ ಎಲ್ ಎಸ್ ಅಂದ್ರೆ ಭಾರಿ ಖುಷಿ ನಮ್ ಸ್ಟಾಫ್ ಒಳ್ಳೆ ಇದೆ ಅವ್ರಿಗೆ ಆ ತರ ಇತ್ತು ಪರಿಸ್ಥಿತಿ ಹಿಂಗ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಏನ್ ಮಾಡ್ತೀರಿ ಹೇಳಿ ಅವರ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಯಾವ್ಯಾವ ರೀತಿಯ ಅಂದ್ರೆ ಕಾರ್ಯಕ್ರಮಗಳಲ್ಲಿ ಅಡುಗೆ ಮಾಡಿದಿರಿ ಅಲ್ಲ ಈ ಶಿವರಾಜ್ಕುಮಾರ್ ಬರ್ತ್ಡೇ ಆಮೇಲೆ ಅವ್ರ ಬರ್ಡೇ ಪಾರ್ಟಿ ಅಯ್ಯಪ್ಪ ಸ್ವಾಮಿ ಪೂಜಿದು ಎಲ್ಲ ನಾವೇ ಅಡುಗೆ ಮಾಡೋದು ಆಮೇಲೆ ಅವರ ತಂದೆ ತೀರೋದಾಗ ಅಲ್ಲಿ ಸಮಾಧಿಯಲ್ಲಿ ನಾವೇ ಅಡುಗೆ ಕೊಡೋದು ನಿನ್ನೆ ಎಲ್ಲ ಸತೆ ಕೊಟ್ಟಿದ್ವಿ ಎಲ್ಲ ನಾವೇ ಮಾಡೋದು ಅಡುಗೆ ಎಲ್ಲ ಸಮಾಧಿಯಲ್ಲಿ ನಿನ್ನ 4000 ಜನ ಊಟ ಇತ್ತು ನಿನ್ನೆ ಬಾದಿಶ ಬಾತು ಕರ್ಡ್ ರೈಸ್ ಎಲ್ಲ ನಿನ್ನೆನು ಇವತ್ತು ಯಾವ ರೀತಿ ಮಾಡ್ತಿದ್ರೆ ಒಂದು ಸಿಹಿ ಊಟ ಮತ್ತೆ ಖಾರದ ಊಟ ಏನೇನೆಲ್ಲ ಇರುತ್ತೆ ಇವಾಗ ಸಿಹಿ ಊಟದಲ್ಲಿ ವೆಜ್ ಗೀರೈಸು ಕುರ್ಮ ಮಸಾಲ ವಡೆ ಆಮೇಲೆ ಬೇಬೇಕಾರನ ಕಬಾಬು ಆಲು ಕಬಾಬು ಆಮೇಲೆ ಅಕ್ಕಿ ಪರಿಣಿ ಅನ್ನ ರಸಮ್ ಆಮೇಲೆ ಮೊಸರು ಪಾಪಡು 10,000 ಜನ ಸಿಹಿ ಊಟ ಒಂದು 25,000 ಜನ ಖಾರದ ಊಟ ಇದಿಷ್ಟು ಅಡುಗೆ ಮಾಡ್ತಿರುವಂತಹ ಭಟ್ರ ಮಾತುಗಳು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಯಾವ್ದೇ ಕಾರ್ಯಕ್ರಮ ನಡೆದ್ರು ಕೂಡ ನಾವೇ ಆ ಮನೆಯ ಅಡುಗೆಯನ್ನ ಮಾಡ್ತಾ ಇದ್ವಿ ಅವರ ಶಿವಣ್ಣನ ಅವರ ಬರ್ತ್ಡೇ ಆಗಿರ್ಬೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಂತ ಸಂದರ್ಭದಲ್ಲಿ ಪ್ರಸಾದ ವಿತರಣೆ ಆಗಿರ್ಬೋದು ಸೇರಿದಂಗೆ ಪುನೀತ್ ರಾಜ್ಕುಮಾರ್ ಅವರ ಮದುವೆ ಅಡುಗೆಯನ್ನು ಕೂಡ ನಾವೇ ಮಾಡಿದ್ವಿ ಆದ್ರೆ ದುರಂತ ನೋಡಿ ನೋಡ್ತಿರುವಂತಹ ದೃಶ್ಯ ಇದೀಗ ಪ್ಯಾಲೇಸ್ ಗ್ರೌಂಡ್ಗೆ ಬರ್ತಾ ಇದ್ದಾರೆ ಬಂದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಸದಸ್ಯರು ಯಾರ್ಯಾರಿದ್ದಾರೆ ನೋಡ್ತಾ ಇದ್ದೀನಿ ನಾನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಆಗಮನ ಪುನೀತ್ ರಾಜ್ಕುಮಾರ್ ಅವರ ಅಕ್ಕ ಅಥವಾ ಅವರ ಮನೆಯವರು ಅವರ ಅತ್ತಿಗೆ ಹೀಗೆ ಎಲ್ಲರೂ ಕೂಡ ಒಬ್ಬರಾಗಿ ಬರ್ತಿದ್ದಾರೆ ತ್ರಿಪುರ ವಾಸಿನಿ ಎಂಟ್ರೆನ್ಸ್ ಅಲ್ಲಿರುವ ದೊಡ್ಡ ಎಲ್ಇಡಿ ಪರದೆ ಮೇಲೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಪಕ್ಕ ಸವಿ ಅಂದ್ರೆ ಈ ಘಳಿಗೆಯ ಸ್ಮರಣೆಯಲ್ಲಿ ಕುಟುಂಬದ ಸದಸ್ಯರಿದ್ದಾರೆ ಇದು ಅವರ ಮನೆಯಿಂದ ಕೆಲವೇ ಹೊತ್ತಿನ ಮುಂಚೆ ಹೊರಟದ್ದು ಅರಮನೆ ಆವರಣದ ಕಡೆಗೆ ತ್ರಿಪುರ ವಾಸಿನಿ ಈ ಕ್ಷಣ ಅಲ್ಲಿ ತಲುಪಿದ್ದಾರೆ ಶಿವಣ್ಣ ಕೂಡ ಇಲ್ಲಿನ ಕೆಲವೇ ಕ್ಷಣದಲ್ಲಿ ತಲುಪ್ತಾರೆ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಮಡದಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಮನೆಯ ಇನ್ನಿತರ ಸದಸ್ಯರು ಅಲ್ಲಿ ಹೊರಟಾಯಿತು ಅಪಾರ ಸಂಖ್ಯೆಯಲ್ಲಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಭಿಮಾನಿಗಳು ಬಂದಿದ್ದಾರೆ ಸದಾಶಿವನಗರದವರ ಮನೆಯಿಂದ ಹೊರಟಂತಹ ದೃಶ್ಯ ಅವರೀಗ ಅರಮನೆ ಆವರಣವನ್ನು ತಲುಪಿದ್ದಾರೆ ತ್ರಿಪುರ ವಾಸಿನಿ ಮೈದಾನ ಸೆಕ್ಟರ್ 1 ಸೆಕ್ಟರ್ 2 ನಲ್ಲಿ ಸಾರ್ವಜನಿಕರಿಗೆ ಸೆಕ್ಟರ್ 1 ನಲ್ಲಿ ಗಣ್ಯರಿಗೆ ಅಥವಾ ಆಹ್ವಾನಿತರಿಗೆ ಅನ್ನುವ ಒಂದು ವಿಭಾಗವನ್ನು ಮಾಡಿಕೊಂಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಇದ್ದಾರೆ ನೂರಾರು ಸಂಖ್ಯೆಯಲ್ಲಿ ಮೀಡಿಯಾದವರು ಇದ್ದಾರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಜೊತೆಗಲ್ಲಿ ಕ್ಯಾಂಪ್ ಕೂಡ ಮಾಡಿದ್ದಾರೆ ಬ್ಲಡ್ ಡೊನೇಷನ್ ನಡೀತಾ ಇದೆ ಮತ್ತು ಐ ಡೊನೇಷನ್ ಬಹಳ ಮುಖ್ಯವಾಗಿ ಎಡಭಾಗದ ದೃಶ್ಯ ಕೆಲವೇ ಹೊತ್ತಿನ ಮುಂಚೆ ಈ ಕ್ಷಣ ಬಂದದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮತ್ತು ದೊಡ್ಡ ಮನೆಯ ಸದಸ್ಯರು ಎಲ್ಲರೂ ಕೂಡ ಈಗ ಆ
ಆ ಹಾಡಿನ ಸಾಲು ಮತ್ತೆ ಮತ್ತೆ ನಮ್ಮನ್ನು ಕಾಡುತ್ತೆ. ನಿಜ, ಅವ್ರನ್ನ ನೋಡಬೇಕು ಅಂತ ಕಣ್ಣು ಕಾತರಿಸುತ್ತೆ. ಇವತ್ತು ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಅವರು ಬಂದ ನಂತರ ಅಲ್ಲಿ ಅನ್ನ ಸಂತರ್ಪಣೆಯ ಕೆಲಸ ಶುರುವಾಗುತ್ತೆ. ಶಿವಣ್ಣ ಬಂದ್ರು ಈಗ ತಾನೆ. ಹೌದು, ಶಿವಣ್ಣ ಬಂದಿದ್ದಾರೆ. ದೊಡ್ಡ ಮನೆಯ ಸದಸ್ಯರೆಲ್ಲ ಒಬ್ಬೊಬ್ಬರಾಗಿ ಅರಮನೆ ಮೈದಾನ ತ್ರಿಪುರ ವಾಸಿನಿ ಹತ್ರ ಬಂದರು. ಇನ್ನೀಗ ಅನ್ನ ಸಂತರ್ಪಣೆಗೆ ಅಲ್ಲಿ ಈಗ ನಾಂದಿ ಹಾಡಲಾಗುತ್ತೆ. ಇಲ್ಲಿಂದ ಮಧ್ಯಾಹ್ನ 3:30 ತನಕ ನಿರಂತರವಾಗಿ ಅನ್ನ ಸಂತರ್ಪಣೆಯ ಕಾರ್ಯಚಟುವಟಿಕೆಗಳು ತ್ರಿಪುರ ವಾಸಿನಿಯಲ್ಲಿ ನಡೆಯುತ್ತೆ. ಈಗ ತಾನೇ ದೊಡ್ಡ ಮನೆ ಸದಸ್ಯರೆಲ್ಲ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಅವರು, ಶಿವಣ್ಣ, ಚಿನ್ನೇಗೌಡರು ಮತ್ತು ಎಲ್ಲ ಇನ್ನಿತರ ಸದಸ್ಯರೆಲ್ಲರೂ ಕೂಡ ಅಲ್ಲಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಲೈವ್ ಈ ಕ್ಷಣ ನಡೀತಿರುವಂತಹ ದೃಶ್ಯ ತ್ರಿಪುರ ವಾಸಿನಿ ಸಭಾಂಗಣ. ಅದರೊಳಗಡೆ ಸಾವಿರಾರು ಗಟ್ಟಲೆ ಅಭಿಮಾನಿಗಳು ಬಂದಿದ್ದಾರೆ, ಅಪ್ಪುಗೆ ಜಯಘೋಷ ಆಗ್ತಿದ್ದಾರೆ. ಅಪ್ಪು ಸ್ಮರಣೆ ಮಾಡ್ತಿದ್ದಾರೆ.
ಇದೀಗ ಅದಕ್ಕೊಂದು ಚಾಲನೆ ಕೊಟ್ಟರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಒಬ್ಬರಿಗೆ ಬಡಿಸುವುದರ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆ ಸಿಕ್ಕಿದೆ. ಈಗ ಅವರು ಬಡಿಸಿದ ನಂತರ ಎಲ್ಲರಿಗೂ ಕೂಡ ಬಾಳೆ ಎಲೆ ಊಟವನ್ನು ಬಡಿಸಲಾಗುತ್ತೆ. ಎಲ್ಲ ಸದಸ್ಯರಿಗಾಗಲೇ ಬಂದಿದ್ದಾರೆ ತ್ರಿಪುರ ವಾಸಿನಿಗೆ. ಶಿವಣ್ಣ, ರಾಘಣ್ಣ, ರಾಘಣ್ಣನ ಎರಡನೇ ಮಗ ನೋಡಿದೆ ನಾನು, ಗುರು ನೋಡಿದೆ ಅಲ್ಲಿ. ಇನ್ನು ಬೇರೆಲ್ಲರೂ ಕೂಡ ಚೆನ್ನೇಗೌಡರ ಆದಿಯಾಗಿ ಅವರ ಕುಟುಂಬಸ್ಥರು ಎಲ್ಲ ಸದಸ್ಯರು ಕೂಡ ಇದ್ದಾರಲ್ಲಿ. ಅವರೀಗ ಬಲಭಾಗದಲ್ಲಿ ನೋಡ್ತಿರೋದು ಅವರು ಬಡಿಸುವುದರ ಮೂಲಕ ಈ ಅನ್ನ ಸಂತರ್ಪಣೆಗೆ ಒಂದು ಚಾಲನೆ ಕೊಟ್ಟರು. ಆ ದೃಶ್ಯ ಈಗ ಶಿವಣ್ಣ ಒಂದು ಅದಕ್ಕೊಂದು ಚಾಲನೆ ರೀತಿಯಲ್ಲಿ ಬಡಿಸ್ತಾ ಇದ್ದಾರೆ. ತದನಂತರ ಎಲ್ಲ ಸಾವಿರಾರು ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ನಡೆಯುತ್ತೆ. ದಯಮಾಡಿ ಅಭಿಮಾನಿಗಳಲ್ಲಿ ಕುಳಿತಿದ್ದಾರೆ. ಅನ್ನ ಸಂತರ್ಪಣೆಗೆ ಚಾಲನೆ ಸಿಕ್ಕಿದ್ದಾಯ್ತು. ಡಾಕ್ಟರ್ ರಾಜ್ ಕುಟುಂಬದ ಸದಸ್ಯರು ಬಂದರು. ಶಿವಣ್ಣ, ರಾಘಣ್ಣ, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಮತ್ತು ಇನ್ನಿತರ ಎಲ್ಲ ಸದಸ್ಯರು ಬಂದರು. ಒಂದಷ್ಟು ಜನರಿಗೆ ಸಾಂಕೇತಿಕವಾಗಿ ಬಡಿಸುವುದರ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆ ಕೊಟ್ಟರು. ಅದಾದ ನಂತರ ಇನ್ನು ಬರೋ ಎಲ್ಲರಿಗೂ ಕೂಡ ಮಧ್ಯಾಹ್ನದ ತನಕ ಪ್ರತಿಯೊಬ್ಬರಿಗೂ ಸಸ್ಯಾಹಾರ ಮತ್ತು ಮಾಂಸಾಹಾರ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಆಹಾರವನ್ನು ಬಡಿಸಲಾಗುತ್ತೆ. ಈ ಕ್ಷಣದಿಂದ ಅನ್ನ ಸಂತರ್ಪಣೆಗೆ ಚಾಲನೆ ಸಿಕ್ಕಾಯಿತು. ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ ನಿನ್ನೆಗೆ 11 ದಿನ ತಿಥಿ ಕಾರ್ಯ, ಇವತ್ತು 12 ದಿವಸ. ಅಭಿಮಾನಿಗಳಿಗೆ ಆ ಅಭಿಮಾನದ ಊಟವನ್ನು ಹಾಕೋದಕ್ಕೆ ದೊಡ್ಡ ಮನೆ ಕುಟುಂಬದವರು ಡಿಸೈಡ್ ಮಾಡಿದ್ರು. ಹಾಗಾಗಿ ಅರಮನೆ ಆವರಣ ತ್ರಿಪುರ ವಾಸಿನಿಯಲ್ಲಿ ಇದನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಸಾಂಕೇತಿಕವಾಗಿ ಚಾಲನೆ ಕೊಟ್ಟರು ಸದಸ್ಯರು, ದೊಡ್ಡ ಮನೆ ಸದಸ್ಯರು.
ಅಲ್ಲಿ ಈಗ ಮತ್ತೆ ಹೊರಡ್ತಾ ಇದ್ದಾರೆ ಅಶ್ವಿನಿ ಪುರಿತ್ ರಾಜ್ಕುಮಾರ್ ಅವರು ಬಂದರು, ಆ ಅನ್ನ ಸಂತರ್ಪಣೆಗೆ ಚಾಲನೆ ಕೊಟ್ಟರು, ಈಗ ಹೊರಡ್ತಾ ಇದ್ದಾರೆ ಅಲ್ಲಿಂದ. ಇಲ್ಲಿಗ ಬರುವ ಎಲ್ಲರಿಗೂ ಕೂಡ ಅಲ್ಲಿ ನಡೆಯುತ್ತೆ, ಮಾತಾಡ್ತಾರೇನೋ ಅಂತ ಅನ್ಕೋತಿದ್ದೆ ನಾನು, ಬಟ್ ಇಲ್ಲ, ಅವರೇನು ಮಾತಾಡಲಿಕ್ಕಿಲ್ಲ ಅನ್ಸುತ್ತೆ. ವಿ ಶಿವಣ್ಣ ಅಥವಾ ರಾಘಣ್ಣ ಮಾತಾಡ್ಬೋದು. ಅಶ್ವಿನಿ ಅವರು ಸಾಮಾನ್ಯವಾಗಿ ಕ್ಯಾಮ್ರಾ ಮುಂದೆ ಅವ್ರು ಬಂದಿಲ್ಲ, ಹಿಂಗೆ ಬಂದು ಮಾತಾಡಲ್ಲ ಅವರು. ಸೊ ಹಾಗಾಗಿ ಇಲ್ಲೂ ಕೂಡ ಅವ್ರು ಬಂದರು, ಚಾಲನೆ ಕೊಟ್ಟರು, ಅಲ್ಲಿಂದ ಅವ್ರು ಹೊರಟಿದ್ದಾರೆ. ಸರ್ ಈ ಕಡೆ ಬನ್ನಿ, ನೀವು ಮುಂದೆ ಬಂದ್ಬಿಡಿ, ಮುಂದೆ ಈ ರೋಡ್ ಅಲ್ಲಿ ಹಿಂದೆ ಹೋಗಿ, ಹಿಂದೆ ಹೋಗಿ ಇದರಲ್ಲಿ. ನೋವಾಯಿತು, ಅಫ್ಕೋರ್ಸ್ ಅವ್ರಿಗೂ ಭಾಳ ನೋವಿದೆ. ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ಪತಿಯನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಇವತ್ತು ಇಷ್ಟೆಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಅಪ್ಪುವನ್ನ ಪ್ರೀತಿಸೋರು, ಅಭಿಮಾನಿಸೋರು ಕರ್ನಾಟಕದ ಮೂಲೆ ಮೂಲೆ ಹಲವಾರು ಜಿಲ್ಲೆಗಳಿಂದೆಲ್ಲ ಬಂದಿದ್ದಾರೆ. ಅನ್ನ ಸಂತರ್ಪಣೆ ಚಾಲನೆ ಸಂದರ್ಭದಲ್ಲಿ ಭಾವುಕರಾದರೂ ಕಣ್ಣೀರಿಟ್ಟಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಕೆಲವೇ ಹೊತ್ತಿನ ಮುಂಚೆ ಅವರು ಬಂದರು ಪ್ಯಾಲೇಸ್ ಗ್ರೌಂಡ್ಗೆ, ಅನ್ನ ಸಂತರ್ಪಣೆಗೆ ಚಾಲನೆ ಕೊಡುತ್ತಿರುವ ಸಂದರ್ಭದಲ್ಲಿ ಕಣ್ಣೀರು ಹಾಕದಂತಹ ಮೊಮೆಂಟ್, ಭಾಳ ನೋವಲ್ಲಿದ್ದಾರೆ ಅವರು. ನಿಜ, ಆ ನೋವನ್ನು ಭರಿಸುವ ಶಕ್ತಿ ಭಗವಂತ ಕೊಡ್ಲಿ, ಅದನ್ನು ಪ್ರೇ ಮಾಡೋಣ ನಾವು. ಇವತ್ತು ಅವರು ಬಡಿಸಬೇಕಾದ್ರೆ ಅಭಿಮಾನ ನೋಡಿ ಅವರಿಲ್ಲದ ಈ ಕ್ಷಣವನ್ನು ನೆನಪಿಸ್ಕೊಂಡು ಮತ್ತೆ ದುಃಖಿತರಾದರು. ಕಣ್ಣಂಚಿನಲ್ಲಿ ನೀರಾಡಿದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಭಗವಂತ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ, ಮಕ್ಕಳಿಗೆ ಅದನ್ನು ತಡೆದುಕೊಳ್ಳುವಂತಹ ಶಕ್ತಿ, ಮುಂದಿನ ದಿನದಲ್ಲಿ ಅಪ್ಪುವಿನ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಅವ್ರಿಗೆ ಆ ಸಂಕಲ್ಪ ಮತ್ತು ಆ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ನಾವು ಒಮ್ಮೆ ಪ್ರಾರ್ಥನೆ ಮಾಡಿಬಿಡೋಣ. ಎಂಬರಾಸ್ ಮಾಡ್ಬಿಡಿ ಬಾಬು.
ಎರಡು ದೃಶ್ಯ ತೋರಿಸ್ತಾ ಇದ್ವಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅನ್ನ ಸಂತ್ರಪ್ರೇ ಚಾಲನೆ ಕೊಟ್ಟರು, ಅದಾದ ನಂತರ ಶಿವಣ್ಣ ಕೂಡ ಒಂದಷ್ಟು ಜನರಿಗೆ ಬಡಿಸಿದ್ರು, ರಾಗಣ್ಣ ಕೂಡ ಸಿಹಿ ಮತ್ತು ಗೀ ರೈಸ್ ಇದೆಲ್ಲವನ್ನು ಕೂಡ ಒಂದಷ್ಟು ಜನಕ್ಕೆ ಬಡಿಸಿದ್ರು, ತುಂಬ ಜನ ನಮಸ್ಕಾರ ಮಾಡಿದ್ರು. ರಾಗಣ್ಣ ಅಷ್ಟೇ ವಿನಮ್ರವಾಗಿ ಅವ್ರಿಗೂ ಕೂಡ ಅಭಿಮಾನವನ್ನು ಸ್ವೀಕಾರ ಮಾಡಿದ್ರು, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರು. ಅಲ್ಲಿಂದ ಈಗ ಹೊರಡ್ತಾ ಇದ್ದಾರೆ ದೊಡ್ಡ ಮನೆ ಸದಸ್ಯರು. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ತ್ರಿಪುರವಾಸಿನಿಗೆ ಬಂದು ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡ್ತಿದ್ದಾರೆ ಅಭಿಮಾನಿಗಳು ಕೂಡ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಬುಕ್ಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೇ ನೋಡ್ತಾ ಇರಿ, ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಫೇರ್ಸ್ ಆಫ್ ಮೊದಲ ದಿನದಿಂದ